ನಮಸ್ಕಾರ ಪ್ರಭಾಕರ ಜೋಶಿ ಅವರೇ. ನಿಮ್ಮಲ್ಲಿ ನಾವು ಯುವಕರು ಯಕ್ಷಗಾನದ ಬಗ್ಗೆ ಸ್ವಲ್ಪವೇ ತಿಳುವಳಿಕೆ ಉಳ್ಳವರು ನೋಡಿದವರು ಅದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಬೇಕು ಅಂತ ಹೇಳಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ. ಸಮಯ ಅಭಾವ ಇರುವುದರಿಂದ ವಿವರವಾದ ಉತ್ತರಗಳನ್ನು ನಂತರ ನಾವು ತಿಳಿದುಕೊಳ್ಳಿಕ್ಕೆ ಇಚ್ಛಪಡ್ತೇವೆ. ಆರಂಭದಲ್ಲಿ ಯಕ್ಷಗಾನದ ಇತಿಹಾಸದ ಬಗ್ಗೆ 12ನೇ ಶತಮಾನದಿಂದ ಅಂತ ಕೆಲವರು ಹೇಳ್ತಾರೆ, ಕೆಲವು ಸಾಹಿತ್ಯದಲ್ಲಿ ಅದರ ಬಗ್ಗೆ ವಿವರಗಳಿದೆ ಅಂತ ಹೇಳ್ತಾರೆ. ಸಂಕ್ಷಿಪ್ತವಾಗಿ ನೀವು ಹೇಳೋದಾದರೆ ಯಾವ ರೀತಿಯಲ್ಲಿ ಅದನ್ನು ಹೇಳಿ? ಸಾಮಾನ್ಯವಾಗಿ ಒಂದು ಕಲೆ ಇತಿಹಾಸ ಬಗ್ಗೆ ಮಾತಾಡುವಾಗ ಅದು ಒಂದು ಸಣ್ಣದಾಗಿ ಹೊರಟು ಅದಕ್ಕೆ ಏನೇನೋ ಸೇರಿ 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 ದೊಡ್ಡದಾಗ್ತದೆ, ಹೊಳೆ ಬಂದ ಹಾಗೆ ನದಿ. ಹೌದು, ಕೆಲವು ಸಲ ದೊಡ್ಡದಿದ್ದದ್ದು ಕವಲಾಗಿ ಒಂದು ಕಲೆ ಎರಡಾಗುತ್ತೆ, ಎರಡು ಕಲೆಗಳು ಒಂದಾಗುತ್ತೆ. ಹೌದು, ಈಗ ಇತ್ತೀಚೆಗೆ ನೀವು ಮಹಾರಾಷ್ಟ್ರದಲ್ಲಿ ನೋಡಿದರೆ ನಾಟಕ ಮತ್ತು ನಮ್ಮ ದಶಾವತಾರಿ ಅಂತಲ್ಲಿದ್ದ ಯಕ್ಷಗಾನದ ರೂಪವೇ ಒಂದಾಗಿಬಿಟ್ಟಿದೆ. ಹೀಗೆ ನಿಮ್ಗೆ ವ್ಯತ್ಯಾಸವೇ ಗೊತ್ತಾಗಲ್ಲ, ಮರಾಠಿ ನಾಟಕದ ಹಾಗೆ ಆಗಿದೆ, ನಮ್ಮಲ್ಲಿ ಆ ಲಕ್ಷಣಗಳು ಕಾಣುತ್ತೆ. ಆದ್ದರಿಂದ ಕಲೆ ಇತಿಹಾಸವನ್ನು ಒಂದು ಕಾಲ ದೇಶಗಳಲ್ಲಿ ನೋಡುವಾಗ ಈ ಪ್ರಜ್ಞೆ ಇಟ್ಕೊಂಡು ನೋಡಬೇಕು. ಆದರೆ ಸ್ಥೂಲವಾಗಿ ಹೇಳುವುದಾದರೆ 12ನೇ ಶತಮಾನದಲ್ಲಿ ಕೇಳಿಕೆಯ ಪ್ರಸ್ತಾಪ ಬರ್ತದೆ. 12ನೇ ಶತಮಾನದಿಂದ ಅವ್ಯಾಹತವಾಗಿ ಭಕ್ತಿ ಪಂಥದ ಪ್ರಾಡಕ್ಟ್ ಇದು, ಭಕ್ತಿ ಪಂಥದ ಪ್ರಚಾರಕ್ಕಾಗಿ ದೇವಸ್ಥಾನಗಳು ಅವರು ಇವರು ಮಾಡಿದರು. ಅಲ್ಲಿಂದ ಹೊರಟು ತಾಳಮದ್ರೆ ಆಟ, ಇಲ್ಲಿ ಘಟ್ಟದ ಮೇಲೆ ಬಯಲುಸೀಮೆಯಲ್ಲಿ ದೊಡ್ಡ ಆಟ ಅಂತ ಏನು ಹೇಳ್ತಾರೋ ಅದು ಕರಾವಳಿಯಲ್ಲಿ, ಅದಕ್ಕೆ ಯಕ್ಷಗಾನ ಅಂತಾರೆ. ಕರಾವಳಿದೇ ಯಕ್ಷಗಾನ, ಯಕ್ಷಗಾನ ಜನರಿಕ್ ನೇಮ್ ಆದರೆ ಪ್ರಾಬ್ಲಮ್ ಆಗುತ್ತೆ, ನೀವು ಸ್ಪೆಸಿಫಿಕ್ ಈಗ ಅದನ್ನು ಹೇಳಬೇಕು, ಇಲ್ಲದ್ರೆ ಎಲ್ಲದಕ್ಕೆ ಎಲ್ಲ ಹೆಸರಾಗಿಬಿಡ್ತದೆ. ಈ ಭರತನಾಟ್ಯಂ ಎಂಬ ಹೆಸರು ಮಿಸ್ಲೀಡಿಂಗ್ ಆಗಿರೋದು ನೋಡಿ ನೀವು. ಭರತನಾಟ್ಯ ಶಾಸ್ತ್ರ ಭರತನಾಟ್ಯಕ್ಕೆ ಮಾತ್ರ ಸಂಬಂಧಪಟ್ಟದಲ್ಲ, ಅಖಿಲ ಭಾರತೀಯ ರಂಗಭೂಮಿ ಸಂಬಂಧ. ಇವತ್ತು ಮದ್ರಾಸಿನ ಯಾವ ಒಂದು ನಾಟ್ಯ ಇದೆ ಈಗ ಪ್ರಚಾರಗೊಂಡು ಅದು ಭರತನಾಟ್ಯಂ ಎಂಬ ಹೆಸರು ತಾಳ್ಕೊಂಡಿದೆ, ಉಳಿದದ್ದು ಭರತನಾಟ್ಯ ಅಲ್ವೇನೋ ಅಂತ, ಅದು ಭರತನಾಟ್ಯವೇ. ಹಾಗೆ ಯಕ್ಷಗಾನ ನಾವು ಸ್ಪೆಸಿಫಿಕ್ ಆಗಿ ಕರಾವಳಿದನ್ನು ಹೇಳಬೇಕು. ಬೇರೆ ಕಡೆ ಬಯಲಾಟಗಳಿದ್ದಾವೆ, ಯಕ್ಷಗಾನಕ್ಕೂ ಬಯಲಾಟ ಮತ್ತು ದಶಾವತಾರ ಇರುವುದೇ ಹಳೆ ಹೆಸರು, ಯಕ್ಷಗಾನ ಇರುವುದು ಮಾಡರ್ನ್ ಹೆಸರು, ಅದಕ್ಕೆ ಅದು ಅದರ ಪ್ರಬಂಧದ ಹೆಸರು. ಈಗ ನಾವು ಪ್ರಸಂಗ ಅಂತ ಏನು ಹೇಳ್ತೇವೆ ಅಥವಾ ಪಟ್ಟಿ ಅಂತ ಇಲ್ಲಿ ಹೇಳ್ತಾರೆ ಪದ್ಯಗಳ ಬಂಧ, ಅದಕ್ಕೆ ಹೆಸರು ಇರುವುದು ಅದು ಯಕ್ಷಗಾನ. ಬರ್ತಾ ಬರ್ತಾ ಒಂದು ಉಜ್ವಲವಾದ ಹೆಸರು ಬೇಕು, ಆಟ ಬಯಲಾಟ ಅಂದರೆ ಚೆನ್ನಾಗಿರೋದಿಲ್ಲ, ಹ್ಯಾಂಡ್ ಬಿಲ್ ಮಾಡಲಿಕ್ಕೆ ಅದಕ್ಕೆ ಇರಲಿ. ಯಕ್ಷಗಾನ ಅಂತ ಹೆಸರು ಬಂದು 100-200 ವರ್ಷ ಆಗಿರ್ಬೋದು. ಇದು ಕಾಲ ಕಾಲಕ್ಕೆ ಬದಲಾವಣೆ ಆಗಿ 1500 ಪ್ರಸಂಗಗಳು ಸಿಗ್ತಾ, ಪುರಂದರದಾಸರ ಅನಸೂಯ ಚರಿತ್ರೆ, ಪಾರ್ಥಿಸುಬ್ಬನ ರಾಮಾಯಣ, ಇದೆಲ್ಲ 15, 16, 17, 14 ಶತಮಾನದ ಆರಂಭ, 14 ಶತಮಾನದ ಕೊನೆ, ಹೀಗೆ ಬರ್ತದೆ. ಆಮೇಲೆ ವಿಪುಲವಾಗಿ ಪ್ರಸಂಗ ಸಾಹಿತ್ಯ ಬೆಳೆದಿದೆ. ತಿಟ್ಟುಗಳ ರಚನೆಯಾಗಿ ಸುಮಾರು 300 ವರ್ಷ ಹೇಗೋ ಆಗ್ಬೋದು, ಯಾಕಂದರೆ ಬಡಗು ತಿಟ್ಟನ್ನೇ ಸ್ಪಷ್ಟವಾಗಿ ಹೋಲುವ ರಥದ ಶಿಲ್ಪ ಮೈಸೂರಲ್ಲಿದೆ, ಕುಮಟಾದಲ್ಲಿ ಸಿಕ್ಕಿದ್ದು. ಪಾರ್ಥಿಸುಬ್ಬನ ಕಾಲ 1600 ಅಂತ ಒಪ್ಪಿದರೆ ಅಲ್ಲಿ ಅವರು ನಂಬಿದ್ದಾರೆ ಅವನು ಯಕ್ಷಗಾನ ಮೂಲ ಪುರುಷ. ಯಕ್ಷಗಾನ ಮೂಲ ಪುರುಷ ಅಲ್ಲ ಅವನು, ಆ್ಯಕ್ಚುಲಿ ತೆಂಕುತಿಟ್ಟಿನ ಮೂಲ ಪುರುಷ. ಒಂದೇ ರೂಪವಾಗಿದ್ದ ಯಕ್ಷಗಾನವನ್ನು ಎರಡು ರೀತಿ ಅಲ್ಲೇ ಪರಿಷ್ಕಾರ ಮಾಡಿ ಸ್ವಲ್ಪ ಬೇರೆ ಅದಕ್ಕೆ ಸಂಸ್ಕಾರ ಕೊಟ್ಟು ಮಾಡಿದ್ದಾರೆ. ಆದ್ದರಿಂದ ಸುಮಾರು 500 ವರ್ಷದ ಇತಿಹಾಸ ಸ್ಪಷ್ಟವಾಗಿರುತ್ತದೆ. ಅದರಲ್ಲಿ 1700 ನಂತರ ವಿಪುಲವಾಗಿ ಪ್ರಸಂಗ ಸಾಹಿತ್ಯ ಬೆಳೆದದ್ದು ಕಾಣ್ತದೆ ನಿಮಗೆ. ಮೂಲತಃ ಬಹುಶಃ ಇದು ರಾಮ ಥಿಯೇಟರ್, ರಾಮಾಯಣದ ಪ್ರಸಂಗಗಳೇ ಇದ್ದಿರಬೇಕಿದ್ರಲ್ಲಿ. ಆಮೇಲೆ ಭಾಗವತ, ಭಾರತ, ಹರಿಶ್ಚಂದ್ರ, ನಳಚರಿತ್ರೆ, ರುಕ್ಮಿಣಿ ಕಲ್ಯಾಣ ಏನೆಲ್ಲ ಬಂತು. 19ನೇ ಶತಮಾನದ ಕೊನೆ ಮತ್ತು 20ನೇ ಶತಮಾನದಲ್ಲಿ ನೋಡುವಾಗ ತುಂಬ ಪ್ರಸಂಗಗಳು ಬೆಳೆದಿದ್ದ. ಈಗ ನಾವು ಲೆಕ್ಕ ಹಾಕಿದರೆ 2-2.5 ಸಾವಿರ ಪ್ರಸಂಗಗಳಿದ್ದಾವೆ. 5-6 ಲಕ್ಷ ಪದ್ಯಗಳಿದ್ದಾವೆ ಯಕ್ಷಗಾನದಲ್ಲಿ. ಯಕ್ಷಗಾನದ ಯಾವುದೇ ಕನ್ನಡದ ಯಾವುದೇ ಸಾಹಿತ್ಯ ಜಾತಿಯಲ್ಲಿ ಇಷ್ಟು ಪದ್ಯಗಳಿಲ್ಲ. ಆದರೂ ಕನ್ನಡದ ಸಾಹಿತ್ಯದ ಮುಖ್ಯವಾಹಿನಿಯಲ್ಲಿ ಇದಕ್ಕೆ ಸ್ಥಾನ ಸಿಕ್ಕಿಲ್ಲ. ಯಕ್ಷಗಾನ ಮೂಲತಃ ಬಹುಶಃ ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ಆದ್ದರಿಂದ ಯಕ್ಷಗಾನ ಲಕ್ಷಣಗಳನ್ನು ನಮ್ಮ ಲಕ್ಷಣಕಾರರು ಹೇಳಿಲ್ಲ, ತೆಲುಗಿನಲ್ಲಿ ಹೇಳಿದ್ದಾರೆ. ಅಂದರೆ ನನ್ನ ಅನುಮಾನ ಏನಂದರೆ ಈ ಪದ್ಯ ಜಾತಿ ಅಂದರೆ ಪ್ರಸಂಗ ರೈಟಿಂಗ್ ಫಾರ್ಮ್ ತೆಲುಗಿನದ್ದು ಇರ್ಬೋದು. ಮುಂದಿನ ಪ್ರಶ್ನೆ ಅದನ್ನು ಕೇಳೋಣ ಅಂತ. ಹಾಗೆ ಬಂದು ಈ ಶತಮಾನದಲ್ಲಿ 1950 ವಿಪುಲವಾಗಿ ಪ್ರಸಂಗ ರಚನೆ ಆಗಿದೆ, ಆಟಗಳು ನಡೆಯುತ್ತವೆ. ಆ್ಯಸ್ ಆನ್ ಟುಡೇ 30-35 ಮೇಳಗಳಿದ್ದಾವೆ, 100 ಹವ್ಯಾಸಿ ಸಂಘಗಳಿದ್ದಾವೆ, 1000 ವೃತ್ತಿ ಕಲಾವಿದರು, 2-3 ಸಾವಿರ ಹವ್ಯಾಸಿ ಕಲಾವಿದರಿದ್ದಾರೆ. ತಾಳಮದ್ರೆ ಅರ್ಥ ತಕ್ಕ ಮಟ್ಟಿಗೆ ಹೇಳಬಲ್ಲವರು ಏನಿಲ್ಲ ಅಂದರೂ 4 ಜಿಲ್ಲೆಯಲ್ಲಿ 1000 ಜನ ಖಂಡಿತ ಇದ್ದಾರೆ. ಪ್ರಸಿದ್ಧರಾದವರು ಅಂತ ಹೇಳೋದು ಬೇರೆ, ಅದು ಅವರು ರೆಗ್ಯುಲರ್ ಆಗಿ ಹೋಗ್ತಾರೆ. ಅವರು 1-50 ಇರ್ಬೋದು, ಆದರೆ 1000 ಮಿಕ್ಕಿ ಅರ್ಥಧಾರಿಗಳಿದ್ದಾರೆ, ಭಾಗವತರುಗಳಿದ್ದಾರೆ. ಆದರೆ ಮೋಸ್ಟ್ ಲಿವಿಂಗ್ ಥಿಯೇಟರ್ ಜಗತ್ತಿನಲ್ಲಿ ಒಂದು ಯಕ್ಷಗಾನ. ತುಂಬ ಧನ್ಯವಾದಗಳು ವಿವರಗಳನ್ನು ಕೊಟ್ಟಿದ್ದಕ್ಕೆ.
ತೆಲುಗಿನಲ್ಲಿ ಯಕ್ಷಗಾನ ಇದೆ ಅಂತ ಹೇಳಿ ಹೇಳ್ತಾರೆ. ಸುಮಾರು 16ನೇ ಶತಮಾನದಿಂದ ಅದರಲ್ಲಿ ಪ್ರಸಂಗಗಳು ಹೇಳಿ ಹೇಳ್ತಾರೆ. ಮತ್ತು ಕೆಲವೊಂದು ಈಗ ಗೂಗಲ್ ಬುಕ್ಸ್ನಲ್ಲಿ ನಾವು ನೋಡಿದಾಗ ಕೆಲವು ತೆಲುಗು ಯಕ್ಷಗಾನದ ಬಗ್ಗೆ ತೆಲುಗು ಯಕ್ಷಗಾನ ಚರಿತ್ರಮು ಅಂತ ಹೇಳಿ ಒಂದು ಪುಸ್ತಕಗಳು ಉಂಟು. ಅದರಲ್ಲಿ ಕೆಲವರು ಏನು ಹೇಳ್ತಾರೆ ಅಂದರೆ ಅಲ್ಲಿಯ ತೆಲುಗು ವಿದ್ವಾಂಸರು ಯಕ್ಷಗಾನ ಆಂಧ್ರದಿಂದ ಕರ್ನಾಟಕಕ್ಕೆ ಹೋಗಿದೆ ಅಂತ ಸಾಧಿಸಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಅದು ಇರುವ ಸಂಬಂಧಗಳೇನು? ಅದು ಅದು ನಾವು ರಿಸರ್ಚ್ನಲ್ಲಿ ಮಾತಾಡುವಾಗ ನಾವು ಮೊದಲು ಪ್ರಾಂತ್ಯಾಭಿಮಾನವನ್ನು ಬಿಡಬೇಕು. ತೆಲುಗಿನಲ್ಲಿ ಬಂದದ್ದಂದ್ರೆ ನಮಗೇನು ಕಡಿಮೆ ಆಗತ್ತೆ ಅಂತ ಇಲ್ಲ. ಆಂಧ್ರದಲ್ಲಿ ಯಕ್ಷಗಾನ ಅಂತ ಈ ಆಟವನ್ನು ಹೇಳುವುದೇ ಇಲ್ಲ. ಯಕ್ಷಗಾನ ಅಂತ ಶಬ್ದ ಅವರು ಹೇಳುವಾಗ ಅವರಿಗೆ ಪ್ರದರ್ಶನದ ಕಲ್ಪನೆ ಇಲ್ಲ. ಅವರು ಪ್ರದರ್ಶನಕ್ಕೆ ಕಲಾಪಂ ಅಂತ ಹೇಳುದು. ಕಲಾಪಮು ಆಟ ಹೇಳಿದಾಗ ಆಟ ಅಂತ ನಾವು ಹೇಳಿದಾಗ ಅವರ ಕಲಾಪಮು ಹೇಳ್ತಾರೆ. ಅವರು ಯಕ್ಷಗಾನ ಅಂತ ಸ್ಪಷ್ಟವಾಗಿ ಟೆಕ್ನಿಕಲ್ ಆಗಿ ರಿಸ್ಟ್ರಿಕ್ಟೆಡ್ ಮೀನಿಂಗ್ನಲ್ಲಿ ನಮ್ಮಲ್ಲಿ ಹಾಗೆ ಇತ್ತು. ಆಯುರ್ವೇದವು ಯಕ್ಷಗಾನದಲ್ಲಿ ಬರೀತಾ ಇದ್ರು ಮದ್ದು ಹೇಗೆ ಮಾಡಬೇಕು ಅಂತ ಬಾಯಿಪಾಠಕ್ಕೆ ಅನುಕೂಲ ಆಗುತ್ತೆ. ಒಂದು ಅಳಲೆ ಕಾಯನೆ ತೆಗೆದು ತಂದು ಅದನ್ನು ಅರೆದು ಕುಡಿದರೆ ಜ್ವರ ಉಗುಣ ಒಪ್ಪುದು ಅಂತ ಏನಮ್ಮನೆ ಪದ್ಯಗಳಿದ್ದಾರೆ. ಅದು ರೈಟಿಂಗ್ ಫಾರ್ಮ್ ಅಲ್ಲ, ನಿಜವಾಗಿಯೂ ಇದ್ದಾರೆ. ಕಾರಂತರು ಹುಡುಕಿದ್ದಾರೆ. ಯಕ್ಷಗಾನ ಹರಿಕಥೆ ಯಕ್ಷಗಾನ ಹೆಸರಿನಲ್ಲಿ ಪ್ರಿಂಟ್ ಆಗಿದೆ. ದೈವಾರಾಧನೆ ಎನ್ನುವ ಅರ್ಥದಲ್ಲಿ ಅದು ಟೆಕ್ನಿಕಲಿ ಪರ್ಫೆಕ್ಷನ್ ಇಲ್ಲದೆ ಬರೆದಿದ್ದಾರೆ. ತೆಲುಗಿನ ಫಾರ್ಮ್ ಯಕ್ಷಗಾನವೇ ತಮಿಳುನಾಡಿಗೂ ಕನ್ನಡಕ್ಕೂ ಹರಿದಿರಬಹುದಾದ ಸಾಧ್ಯತೆ ಇದೆ. ತೆಲುಗಿನಲ್ಲಿ ಮೂಲ, ಯಾಕಂದ್ರೆ ತೆಲುಗಿನವರು ಯಕ್ಷಗಾನ ಲಕ್ಷಣಗಳನ್ನು ಲಕ್ಷಣಕಾರರು ಹೇಳಿದ್ದಾರೆ, ಕನ್ನಡದವರು ಹೇಳಿಲ್ಲ. ಗ್ರಂಥ ಲಕ್ಷಣ ಹೇಳುವಾಗ ಲಕ್ಷಣ ಯಾವಾಗಲೂ ಯಾರು ಹೇಳುದು, ಎಲ್ಲೇದು ಹುಟ್ಟಿ ಬೆಳೆದಿದ್ದ ಅಲ್ಲಿ ಸಿಂಪಲ್ ತಾನೇ. ಈಗ ಈಗಿನ ಕಂಪ್ಯೂಟರ್ ಫಿಸಿಕ್ಸ್ ಇನ್ನೊಂದು ಮತ್ತೊಂದು ಅದರ ಮೂಲ ಲಕ್ಷಣಗಳನ್ನು ಹೇಳಿದ್ದು ಅದು ಆಗಿರುವ ಸೈನ್ಸ್ ಅಂದ್ರಲ್ಲಿ ನಮ್ಮವರಲ್ಲ. ನಮ್ಮವರು ಅಪ್ಲಿಕೇಶನ್ಸ್ ಹೇಳ್ತಾ ಬರೆಯುವುದು. ಎನಿ ಬ್ರಾಂಚ್ ಆಫ್ ಸ್ಟಡಿನೂ ಹಾಗೆ ಇದೆ. ಸಾಹಿತ್ಯ ಬೆಳೆದು ಸ್ಪ್ರೆಡ್ ಆಗಿ ಇಲ್ಲಿ ಪ್ರದರ್ಶನಕ್ಕೂ ಆಮೇಲೆ ಆ ಹೆಸರು ಬಂತು. ಅಂದ್ರೆ ಇದು ನೀವು ಹೇಳುದು ಹೆಸರು ಆ ಕಡೆ ಹೆಸರು ಮತ್ತು ಪ್ರಬಂಧ ಜಾತಿ ಪ್ರಬಂಧ ಜಾತಿ ಇಲ್ಲಿ ದಾಟಿರುವುದು. ಈ ಕಲಾಪಮು ಅಂತ ಅವ್ರೇನು ಹೇಳಿ ಕಲಾಪಮು ಅಂತ ಹೇಳ್ತಾರೆ. ನಾವು ಆಟ ಆಟ ಅಂತ ಹೇಳಿ ಈಗ ಆಟ ಮತ್ತು ಪ್ರಸಂಗ ಸೇರಿ ಯಕ್ಷಗಾನ ಆಯ್ತು ಇಲ್ಲಿ. ಅದು ಕಾಲಾಂತರದಲ್ಲಿ ಶಬ್ದಗಳು ಸಂಕ್ರಮಣಗೊಳ್ಳುತ್ತವೆ. ಈಗ ಕಂಪ್ಯೂಟರ್ ಎಂಬ ಶಬ್ದ ನೀವು ತಕ್ಕೊಂಡ್ರೆ ಕ್ಯಾಲ್ಕುಲೇಟರ್ ಕಂಪ್ಯೂಟರ್ ಕಂಪ್ಯೂಟ್ ಮಾಡುವಂತ. ಆದ್ರೆ ಇವತ್ತು ನಾವು ಕಂಪ್ಯೂಟರ್ ಹೇಳುದು ಯಾವ್ದನ್ನು, ಒಂದು ಶಬ್ದ ತನ್ನ ಅರ್ಥವನ್ನು ವಿಸ್ತಾರ ಮಾಡುತ್ತದೆ, ಸಣ್ಣದು ಮಾಡುತ್ತೆ. ಪೊಲಿಟಿಕ್ಸ್ ಶಬ್ದ ತಕ್ಕೊಂಡ್ರೆ ನಿಮ್ಗೆ ಗೊತ್ತಾಗ ಇವತ್ತು ಪೊಲಿಟಿಕ್ಸ್ ಅಂದ್ರೆ ಮೋಸ ಎಂಬ ಅರ್ಥ ಬಂದು ನಿಜವಾಗಿ ಅಧಿಕಾರಕ್ಕೆ ಸಂಬಂಧಪಟ್ಟದೆಲ್ಲ ಪೊಲಿಟಿಕಲ್ ಸೈನ್ಸ್. ಆದರೆ ಶಬ್ದದ ಸಂಕ್ರಮಣ ಅದು. ಯಕ್ಷಗಾನ ಎಂಬ ಪ್ರಬಂಧ ಜಾತಿ ಅಲ್ಲಿಂದ ಇಲ್ಲಿಗೆ ಬಂದಿರೋ ಸಾಧ್ಯತೆ ಇದೆ. ಆಟ ಇಲ್ಲಿದ್ದು ಆಟದಲ್ಲಿಯೂ ಪರಸ್ಪರ ಸಂಬಂಧಗಳಿರಬಹುದು. ಯಾಕಂದ್ರೆ ಆಂಧ್ರದ ಕರ್ನಾಟಕದ ಸಮಾನ ರಾಜರಿದ್ದರು. ವಿಜಯನಗರದ ಕಾಲದಲ್ಲಿ ಬಹಳ ಆದಾನ ಪ್ರದಾನಗಳಾಗಿದೆ. ಕುಂಬಳೆಯಲ್ಲಿರುವ ಯಕ್ಷಗಾನಕ್ಕೆ ತಿರುಪತಿ ನಾಮಗಳ ಸಾಮ್ಯ ಇದೆ. ಕುಂಬಳೆಗೂ ತಿರುಪತಿಗೂ ಏನು ಸಂಬಂಧ? ಉದ್ದ ನಾಮ ಸ್ಪಷ್ಟ ಎರಡು ಸಂಸ್ಕೃತಿಯ ಕೆಲವು ಏನೋ ಇದೆ ಅಂಶಗಳು ಸೇರಿರಬಹುದು, ಬಂದಿರಬಹುದೇ ಅಥವಾ ಆ ನಾಮಗಳು ಇಲ್ಲಿರಬಹುದೇ ಇವತ್ತು ಹೇಳಿರ್ಬೋದು. ಕೇರಳ ಸಂಸ್ಕಾರವು ಕಾಣ್ತಾ ಇದೆ ತೆಂಕುತಿಟ್ಟ. ಆಂಧ್ರ ಕರ್ನಾಟಕಗಳ ಕಾಮನ್ ಪೊಸೆಷನ್ ಇದು ಅಂತ ಧಾರಾಳವಾಗಿ ಹೇಳಬಹುದು. ನೀವು ಪಗಡಿ ಕಚ್ಚೆ ಎಲ್ಲ ನೋಡಿದ್ರೆ ಮರಾಠಿ ಹೌದೇ, ಚೌಕಳಿ ಗಿಕ್ಕುಳಿ ಮರಾಠಿ. ನಮ್ಮ ಪಂಡ್ರಿಗೆ ಬಿಟ್ಟಲ್ಲ ಡ್ರೆಸ್ಸೇ ಆಟದ ಡ್ರೆಸ್ ಒಂದು ರೀತಿ. ಕಚ್ಚೆ ಎಲ್ಲ ನೋಡಿದ್ರೆ ಮರಾಠಿ ಕಚ್ಚೆ. ಸುರಾಲಗಳು ಮುಂದಾಸು ಪಾಗೋಟೆ ಎಲ್ಲ ನೋಡಿದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಿನವರೆಗೆ ಇದ್ದಂತಹ ವೇಷಭೂಷಣದ ಸ್ವರೂಪ. ಆಗ ರಾಜರ ಸ್ವರೂಪವೇ ಅದು. ರಾಜರು ಅಂದ್ರೆ ಹಂಗೇನೆ ಆ ರೀತಿಯ ಸುಲ್ತಾನ ಮುಂಡಾಸಿಲ್ವಾ, ಅದನ್ನು ನೇರ ಮಾಡಿದ್ರೆ ನಮ್ಮ ಪಗಡಿ. ಆದ್ರಿಂದ ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ. ಮೊಘಲ್ ರಾಜಸ್ಥಾನಿ ಕಾಸ್ಟ್ಯೂಮ್ ತಂಜಾವೂರವರೆಗೆ ರಾಜರಿಗೆ ಒಂದೇ ತರ ಇದೆ. ತಂಜಾವೂರಿನಲ್ಲಿ ಬಿಡಿಸಿರುವ ಯಕ್ಷಗಾನ ಅಂದ್ರೆ ಅಲ್ಲಿಯ ಆಟಗಳ ಕೆಲವು ಚಿತ್ರಗಳು ಇವತ್ತಿದೆ. ಡಿಟ್ಟು ನಮ್ಮ ಬಡಗುತಿಟ್ಟನ್ನು ಹೊಲ್ತು ಇವತ್ತು ಅದು 300 ವರ್ಷ ಹಳತು ಬಿಡಿಸಿಟ್ಟದ್ದು. ದೇರ್ ಇಸ್ ಎ ಕ್ಲೋಸ್ ರಿಸೆಂಬ್ಲೆನ್ಸ್. ಅಲ್ಲಿ ಯಕ್ಷಗಾನ ಪ್ರಸಂಗಗಳು ಮರಾಠಿಯಲ್ಲಿ ತಯಾರಾಗಿದ್ದಾವೆ. ಅದು ತೆಲುಗಿನ ಪ್ರಭಾವ, ತಮಿಳಿನ ಪ್ರಭಾವ. ತಮಿಳಿನಲ್ಲಿ ಯಕ್ಷಗಾನ ಅಂತಲೇ ಹೆಸರು. ತಮಿಳು ಯಕ್ಷಗಾನ ಸಂತ ರಾಮಸ್ವಾಮಿನವರು ಪುಸ್ತಕ ಬರೆದಿದ್ದಾರೆ. ಅಲ್ಲಿಯೂ ರೈಟಿಂಗ್ ಫಾರ್ಮಿಗೆ ಹೆಸರು. ಅಲ್ಲಿ ಆಟಕ್ಕೆ ತೆರಕುತ್ತು ಅಂತ ಹೆಸರು. ಬೀದಿ ನಾಟಕ ಆಟ ಆಡಿದಾಗ ಕೂತ್ ಅವರು. ನಮ್ಮಲ್ಲಿ ಬಯಲಾಟ ಆಟ, ಅಲ್ಲಿ ತಿರುಕೂತ್ ಕಲಾಪಂ. ಇಲ್ಲಿ ಬಯಲಾಟ, ಇಲ್ಲಿ ಯಕ್ಷಗಾನ ಸೆಕೆಂಡ್ ನೇಮ್. ಸೆಕೆಂಡ್ ನೇಮ್ ಥರ್ಡ್ ಮೇನ್ ನೇಮ್ ಬರುತ್ತೆ ಒಂದೇ ಕಥೆಗೆ. ಈಗ ಕೋಲ ಅಂತ ನಮ್ಮ ಜಿಲ್ಲೆಯಲ್ಲಿ ಭೂತಾರಾಧನೆ ಅಂತ, ಹಿಂದಿನವರು ಭೂತಾರಾಧನೆ ಕಲ್ಪನೆ ಇಲ್ಲ, ಕೋಲ ಕೋಲ ಅಂತ ಅಷ್ಟೇ, ಕೋಲ ಅಂತ ಹೇಳುದು. ಭೂತಾರಾಧನೆ ಅಂತ ಸ್ಕಾಲರ್ಸ್ ಕೊಟ್ಟಿರುವುದು. ಈಗ ತೆಂಕು ಬಡಗು ಹೆಸರಿತ್ತು. ಮೂಡು ಪಡು ಮೂಡ್ಲಪಾಯ ಪಡುವಲಪಾಯ ಅಂತ, ಪಡುವಲಪಾಯ ಅಂತ ಹೆಸರಿಲ್ಲ.
ಇಲ್ಲ ಪುಸ್ತಕಗಳಲ್ಲಿ ಇವತ್ತು ಹೇಳಬೇಕಾಗತ್ತೆ, ನಾವು ಹೇಳಬೇಕಲ್ಲ. ಮೂಡಲ್ಪಾಯ ಅಂತ ಹೇಳಿ, ಮೂಡಲ್ಪಾಯ ಅಂದ್ರೆ ಈಚೆ ದೊಡ್ಡಾಟ, ದೊಡ್ಡಾಟ ಐತೆ. ಪಡುವಲ್ಪಾಯ ಹೇಳಬೇಕಲ್ಲ, ಬುಡುವಲ್ಪಾಯ ಅಲ್ಲ. ಇದು ಒಂದು ದೃಷ್ಟಿ ಇದೆ. ಅಕಾಡೆಮಿಕಲಿ ನೀವು ವಿಭಾಗ ಮಾಡುವಾಗ ಯು ಹ್ಯಾವ್ ಟು ಕ್ರಿಯೇಟ್ ನೇಮ್ಸ್, ಯು ಹ್ಯಾವ್ ಟು ಕ್ರಿಯೇಟ್ ಕ್ಲಾಸಸ್. ಅದು ಮೂಲವಾಗಿ ಹಿಂದೆ ಬೇಕು ಅಂತ ಇಲ್ಲ. ಅದೊಂದು ಹಳೆ ಯಕ್ಷಗಾನ ನೋಡಿ, ಯಕ್ಷಗಾನ ಪ್ರದರ್ಶನ ಅಲ್ಲಿ ಇಲ್ಲ ಅನ್ನೋದೇ ಒಂದು ಭ್ರಾಂತಿ. ಅದು ಆದ್ರೆ ಪ್ರದರ್ಶನಕ್ಕೆ ಆ ಹೆಸರೇ ಇಲ್ಲ, ಕೇಳಿಕೆ. ಇವತ್ತು ಕೇಳಿಕೆ ಎಂಬ ಹೆಸರಲ್ಲಿ ಬೆಂಗಳೂರಿನ ಹತ್ರ ಆಟಗಳಿದ್ದಾವೆ. ಅದು ಕೇಳಿಕೆ ಅಂತಲೇ ಹೆಸರಿದೆ, ಅದು ಮೂಲ ಹೆಸರು. ಕಳೆದ ಶತಮಾನದ ಆರಂಭದಲ್ಲಿ ಹೊನ್ನಾವರದಲ್ಲಿ ಪ್ರಿಂಟ್ ಆದ ಹ್ಯಾಂಡ್ಬಿಲ್ ನನಗೆ ಸಿಕ್ಕಿದೆ, ದಶಾವತಾರ ಮಂಡಳಿ ಅಂತ ಹೇಳಿ ಇದೆ. ಕೂಡಲಿನಲ್ಲಿಯೂ ತೆಂಕಿನ ತುದಿಯಲ್ಲಿಯೂ ದಶಾವತಾರಿ ಆಟ, ದಶಾವತಾರ ಮೇಳ, ದಶಾವತಾರ ಆಟ, ಇದೇ ಹೆಸರು. ಯಕ್ಷಗಾನ ತುಂಬ ಅರವಾಚೀನ. ಇತ್ತೀಚೆಗೆ ಬಂದಂತ ಅದು ಯಾಕೆ ಬಂತು? ಇಲ್ಲದ ಬರಲಿಲ್ಲ, ಪ್ರಬಂಧದಿಂದ ಎಕ್ಸ್ಟೆಂಡ್ ಮಾಡಿದ್ವಿ, ಆಟಕ್ಕೆ ಎಕ್ಸ್ಟೆಂಡ್ ಮಾಡಿದ್ವಿ ಪ್ರಸಂಗ. ಹಿಸ್ಟೋರಿಕಲ್ ಚೇಂಜಸ್ ಈ ಶತಮಾನದಲ್ಲಿ, ಕಳೆದ ಶತಮಾನದಲ್ಲಿ ಯಕ್ಷಗಾನ ತುಂಬ ಬದಲಾಯಿತು ಒಂದಿಟ್ಕೊಳ್ಳಿ. ಈ ನ್ಯೂಮರಸ್ ಚೇಂಜಸ್ ಆಗಿದೆ. ಈಗ ಈ ಪ್ರಸಂಗಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು, ಹೊಸದಾಗಿ ಪ್ರಸಂಗಗಳು ಬರೆಯುವಂತಹ ಆಸಕ್ತಿ ಬಹಳ ಯುವಕರಲ್ಲಿದೆ ಈಗ. ಆದರೆ ಅವರಿಗೆ ಸ್ವಲ್ಪ ಯಕ್ಷಗಾನ ತಿಳುವಳಿಕೆ ಇದೆ, ಅವರು ಯಾವ ಪ್ರಸಂಗವನ್ನು ರೂಪುರೇಷೆಗಾಗಿ ನೋಡಬಹುದು? ಈ ಪ್ರಸಂಗವನ್ನು ನಾವು ನೋಡಿ ಇದರ ರೂಪುರೇಷೆಯನ್ನು ಒಂದನ್ನು ನೋಡಿ ಒಂದನ್ನು ಬರೆಯುವುದು ಒಳ್ಳೆ ಕೆಲಸ ಆಗಲ್ಲ. ಆದರೆ ಅನುಕರಣೆ ಅಂತಲ್ಲ, ಅದರ ರೂಪುರೇಷೆ ಒಂದು ಕಥೆ ಇಟ್ಕೊಂಡು ಚೌಕಟ್ಟಿನ ಕಥೆಯನ್ನು ಬ್ಲಾಕಿಂಗ್ ಮಾಡಿ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿ ಸುಮಾರಾಗಿ ಇತ್ತೀಚೆಗೆ ಕಳೆದ ಶತಮಾನದ ಆರಂಭದಲ್ಲಿ ಬಂದ ಹಲಸಿನಲ್ಲಿ ನರಸಿಂಹಶಾಸ್ತ್ರಿಗಳು, ಈ ಶತಮಾನದಲ್ಲಿ ಬರೆದು ಅಮೃತ ಸೋಮೇಶ್ವರ, ಪುರುಷೋತ್ತಮ ಪೂಂಜ, ಹೊಸ್ತೋಟ ಮಂಜುನಾಥ ಭಾಗವತ, ಇಂಥವರ ರಚನೆಗಳನ್ನು ಇಟ್ಟುಕೊಂಡು ಜಾನಕಿ ತಿಮ್ಮಪ್ಪಗಡೆ ಅಂತ ತುಂಬ ಜನರಿದ್ದಾರೆ. ಹಲಸಿನಹಳ್ಳಿ, ಅಮೃತ ಸೋಮೇಶ್ವರ, ಹೊಸ್ತೋಟ ಭಾಗವತರ ಮಾದರಿಗಳನ್ನು ಇಟ್ಟುಕೊಂಡು ಪ್ರಸಂಗ ಬರೆಯುವುದು ಈಗ ಅನುಕೂಲ. ಸಣ್ಣ ಅವಧಿಗೆ ಬೇಕಾಗಿ ಒಂದು ಗಂಟೆಗೆ ಒಂದು ಪ್ರಸಂಗ ಹೇಗೆ ಬರೀಬಹುದು ಅಂತ ಹೊಸ್ತೋಟ ಭಾಗವತ ಮಾಡಿ ತೋರಿಸಿದೆ. ಭಗವದ್ಗೀತೆ ಅವರು ಸಮಾಧ ರೂಪದಲ್ಲೇ ಬರೆದಿದ್ದಾರೆ. ರಾಮನಿರ್ಯಾಣ, ಇಡೀ ರಾಮಾಯಣ ಭಾಗವತ ನೀವು ನೋಡಿದರೆ, ಮತ್ತೆ ಹೊಸ ಕಥೆಯನ್ನು ಈಗ ಪುನಃ ಬರೀಬೇಕಾದಿಲ್ಲ. ಎಲ್ಲ ಕಥೆಗಳಿದ್ದಾವೆ ಪ್ರಸಂಗ ರೂಪದಲ್ಲಿ, ನಾವು ಜೋಡಿಸ್ಕೊಂಡ್ರೆ ಆಯ್ತು. ತೀರಾ ನೀವು ಪ್ರದರ್ಶನಕ್ಕೆ ಇಲ್ಲದ ಕಥೆ, ಈಗ ಹರಿಶ್ಚಂದ್ರ ಇರೋ ಕಥೆಯನ್ನೇ ನಾವು ಜೋಡಿಸ್ಕೊಳ್ಬಹುದು. ಸೆಲೆಕ್ಷನ್ ಆ್ಯಂಡ್ ಎಡಿಟಿಂಗ್, ಇಫ್ ಯು ಡೂ ಇಟ್ ಪ್ರಾಪರ್ಲಿ, ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್. ಹೊಸ ಪ್ರಸಂಗ ಬರೀಬೇಕಾಗಿಲ್ಲ. ಆದರೆ ನಿಮಗೇನೋ ಗ್ರೀಕ್ ಪುರಾಣ ಇನ್ನೊಂದು ಮತ್ತೊಂದು ನಮ್ಮಲ್ಲೇ ಈವರೆಗೆ ಬಾರದಿದ್ದದ್ದು ಬರೀಬೇಕು ಅಂತಿದ್ರೆ, ಈ ಪ್ರಸಂಗಕರ್ತರನ್ನು ಯಾರನ್ನಾದರೂ ಇಟ್ಟುಕೊಂಡು ಅವರ ಸಾಹಿತ್ಯವನ್ನು ನೋಡಿ ನಾವು ರಚನೆ ಮಾಡೋದು. ಅದರಲ್ಲಿ ಈ ಪ್ರಸಂಗಗಳಲ್ಲಿ ಒಂದು ರೀತಿ ಏಕತಾನತೆ ಇದೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕಲ್ಯಾಣ ಕಾಳಗ, ಕಲ್ಯಾಣ ಕಾಳಗ ಅಂತಿದ್ರು. ಕಲ್ಯಾಣ ನಮ್ಮಲ್ಲಿ ಹಿಂದೆ ಇಡೀ ಕಥೆಯನ್ನು ರೆಪ್ರೆಸೆಂಟ್ ಮಾಡೋದನ್ನ ಹೇಳೋದಿಲ್ಲ. ಈ ಕುಮದ್ವತಿ ಕಲ್ಯಾಣದಲ್ಲಿ ಕುಮದ್ವತಿಗೆ ಎರಡು ಪದ್ಯ ಇದೆ, ಮೀನಾಕ್ಷಿ ಕಲ್ಯಾಣದಲ್ಲಿ ಮೀನಾಕ್ಷಿಗೆ ಜಾಸ್ತಿ ಇದೆ. ಅದು ಕಲ್ಯಾಣ ಅಂತಿದ್ರು ಎಲ್ಲ ರಸಗಳಿದ್ದಾವೆ. ಹಿಂದಿನವ್ರ ಹೆಡ್ಡಿಂಗ್ ಪರ್ವ, ಐಶಲ್ಯ ಪರ್ವ ಅಂತ ಹೆಸರಿದೆ. ಶಲ್ಯನ ಕಥೆ ಮಾತ್ರ ಇರುತ್ತೆ ಅದರಲ್ಲಿ, ಗದಾಪುರದಲ್ಲಿ ಗದೆ ವಿಷಯ ಇರಲ್ಲ. ಅಲ್ಲ, ಇಡೀ ಒಂದೊಂದು ಹೆಡ್ಡಿಂಗ್ ಅಪ್ಪ. ನಾವು ಹೆಸರುಗಳಿಗೆ ಹೆದರಬೇಕಾಗಿಲ್ಲ, ಹೆಸರುಗಳನ್ನು ಮಿಸ್ಲೀಡ್ ಆಗಬೇಕಾಗಿಯೂ ಇಲ್ಲ. ಕಲ್ಯಾಣ ಅಂತಿರೋದ್ರಲ್ಲಿ ಕಾಳಗ ಇದೆ, ಕಾಳಗ ಇರೋದ್ರಲ್ಲಿ ದುಃಖ ಇದೆ, ಚರಿತ್ರೆ ಅಂತಿದೆ. ಇಡೀ ಚರಿತ್ರೆ ಹೇಳ್ತಾನ? ಹರಿಶ್ಚಂದ್ರ ಹುಟ್ಟಿ ಸಾಯುವವರಿಗೆ ಇಲ್ಲ. ಹರಿಶ್ಚಂದ್ರ ಚರಿತ್ರೆ ಅಂದರೆ ಅವನ ಚರಿತ್ರೆ, ಅವನ ಪ್ರಧಾನವಾದ ಚಾರಿತ್ರ್ಯ ಕ್ಯಾರೆಕ್ಟರ್ ಏನಿದೆ ಅದು ಬರುತ್ತೆ ಅಲ್ಲಿ. ಎಲ್ಲಿಗೆ ಬಂತು ಸರ್ ಅಲ್ಲಿ? ಎಲ್ಲಿಗೆ ಬಂತಲ್ಲಿ? ನಾವು ಒಂದು ಲಕ್ಷ ಇಡಬೇಕಲ್ಲ. ಇದನ್ನು ಎಡಿಟ್ ಮಾಡುವುದು ಸಮಸ್ಯೆ ಇಲ್ಲ. ಪ್ರಸಂಗಗಳಲ್ಲಿ ಛಂದಸ್ಸುಗಳು ಅಷ್ಟು ಯಕ್ಷಗಾನದ ಪದ್ಯಗಳಿಗೆ ಅಷ್ಟು ಮುಖ್ಯ ಅಲ್ಲ ಅಂತ ಹೇಳಿ ಕೆಲವರ ಅಭಿಮತ. ನಾನು ಒಪ್ಪುದಿಲ್ಲ ಅದನ್ನು. ಪ್ರಾಚೀನ ಛಂದಸ್ಸುಗಳು ಎಲ್ಲವೂ ಇದರಲ್ಲಿ ಬರಬೇಕಾಗಿಲ್ಲ ಅಂತ ಒಪ್ಪುತ್ತೇನೆ. ಆದರೆ ಒಂದು ಹಾಡು ಅಂತ ಆಗಬೇಕಾದ್ರೆ ಅದಕ್ಕೆ ಛಂದೋಲಯ ಇಲ್ಲದ್ರೆ ಗಾತಿಯೇ ಅದ ಅಲ್ಲ, ಅಶಾಸ್ತ್ರೀಯವಾಗುತ್ತೆ. ನೀವು ಒಂದು ತಾಳ ರಾಗ ಇಟ್ಕೊಂಡು ಅಲ್ಲ, ಬರೇ ತಾಳ ಇಟ್ಕೊಂಡು ಬರೀಬೇಕು. ಛಂದಸ್ಸು ಬೇಕು ಬೇಡ ಅಲ್ಲ, ಬಂದೇ ಬರುತ್ತೆ. ತಾಳ ಇಟ್ಕೊಂಡು ಬರೋದ್ರೆ ಬರೇಬೇಕು. ಅದರಿಂದ ಛಂದಸ್ಸು ಮುಖ್ಯ ಅಲ್ಲ ಅಂತ ಹೇಳೋದು ಒಂದು ಲೇಮ್ ಎಕ್ಸ್ಕ್ಯೂಸ್. ಅದು ಛಂದಸ್ಸಿನಲ್ಲಿ ಬರೆಯಲಾರದ ಅಥವಾ ಬರೆಯಲಿಕ್ಕೆ ಮನಸ್ಸಿಲ್ಲದವರು ಹೇಳೋ ಮಾತು. ಆಧುನಿಕ ಕಾವ್ಯಕ್ಕೆ ಸರಿ, ಯಕ್ಷಗಾನ ಆಗಬೇಕಾದ್ರೆ ನಿಮ್ಗೆ ಹಾಡಬೇಕಾದ್ರೆ ಛಂದಸ್ಸು ಬೇಕೇ. ಹೊಸ ಛಂದೋರೂಪಗಳನ್ನು ನಿರ್ಮಾಣ ಮಾಡ್ಬೋದು ನಾವು ಮನಸ್ಸಿದ್ರೆ. ಮಾಡಿದ್ದಾರೆ ಅಮೃತರು, ಹೊಸತೋಟ ಭಾಗವತರು ಹೊಸ ಹಾಡುಗಳನ್ನು ತಂದಿದೆ. ಇವರಿಗೆ ಯಕ್ಷಗಾನ ಇತಿಹಾಸದಲ್ಲಿ ಇಲ್ಲದ ಹೊಸ ಪದ್ಯಗಳು ಬಂದಿವೆ. ಈ ಕೂಡಿ ಪಾಡುವ ಬನ್ನಿರೆ, ನಲಿದ ಆಡಿ ಪಾಡುವ ಬನ್ನಿರೆ ಅಂತ ಒಂದು ಪದ್ಯ ಅಮೃತರದ್ದು ಪ್ರಸಿದ್ಧ ಇದೆ.
ಹಾಗೆ ವಸ್ತುಟದವರು ನಾನು ಹುಡುಕಿದ್ರೆ ಹೇಳೋದಲ್ಲ ನಿಮಗೆ ಅದು ಈಗ ಉದಾಹರಣೆಗೆ ನಮ್ಮಲ್ಲಿ ದ್ವಿಪದಿಗಳನ್ನ ಬರೆಯುವುದು ಮತ್ತೆ ಬಾಮಿನಿ ಷಟ್ಪದಿಗಳು ಹಾಡುಗಳಲ್ಲಿ ಈ ರಗಳೆಗಳಲ್ಲಿ ಬರದ ಇದು ಇಲ್ಲ ಇಲ್ಲ ನಮ್ಮದು ಒಂದು ವಾದದ ಪ್ರಕಾರ ಯಕ್ಷಗಾನ ಪ್ರಸಂಗಗಳೆಲ್ಲ ರಗಳೆಗಳೇ ಅವು ಹಾಗೊಂದು ವಾದ ಇದೆ ತಾಳದ ಪದ್ಯಗಳೆಲ್ಲ ರಘಟಬಂಧಗಳೇ ರಗಳೆ ಅಂದ್ರೆ ರಘಟ ರಗಣ ಪ್ರಧಾನ ಅದು ಒಂದು ವಾದ 500 ಛಂದರೂಪಗಳಿದೆ ಮತ್ತು ಹೊಸ ಕಾಂಪೋಸಿಷನ್ಸ್ ವಿನಾವಡರ ಪ್ರಸಂಗದಲ್ಲಿ ಉಂಟು ಹೊಸತೋಟದವರಲ್ಲಿ ಉಂಟು ಬಂದೇ ಬರುತ್ತೆ ಅದರದ್ದು ಸ್ವಾಭಾವಿಕವಾಗಿ ಬರಬೇಕು ಬರಬೇಕು ಮತ್ತು ಅದರ ಅರಿವಿನಿಂದ ಬರಬೇಕು ಸುಮ್ಮನೆ ಬಂದನು ಹೋದನು ಅಂತ ಬರೆದ್ರೆ ಆಗಲ್ಲ ಮತ್ತು ಕ್ವಾಲಿಟಿ ಪ್ರಶ್ನೆ ಎಲ್ಲ ಕಾಲಗಳಲ್ಲಿ ಎಲ್ಲ ಸಾಹಿತ್ಯಗಳಲ್ಲಿ ಇದೆ 10 ಉತ್ತಮ 3 ಸಾಮಾನ್ಯ 2 ಅತಿ ಸಾಮಾನ್ಯ 2 ಕಳಪೆ ಇದ್ದೇ ಇರುತ್ತೆ ಪರ್ಸೆಂಟೇಜ್ ತುಂಬ ಸೃಷ್ಟಿ ಹೆಚ್ಚಾದ ಕೂಡಲೇ ಕಳಪೆಯು ಜಾಸ್ತಿ ಆಗುವುದೇ ನೋ ಎಕ್ಸ್ಕ್ಯೂಸ್ ಅದು ಈಗ ಕುಣಿತದ ಬಗ್ಗೆ ಯೋಚನೆ ಮಾಡಿದರೆ ನಿಮ್ಮ ಅಭಿಪ್ರಾಯವನ್ನೆಲ್ಲ ಓದಿದ್ದು ಒಮ್ಮೆ ಭಾಗವತಿಗೆ ಜನರಿಗಲ್ಲ ಭಾಗವತಿಗೆ ಕುಣಿತಕ್ಕೆ ಜನರಿಗೆ ಒಂದು ಕಡೆಯಿಂದ ಕುಣಿತ ಹಿಮ್ಮೇಳ ವೇಷ ಸೇರಿ ಒಂದು ಕಲಾಕೃತಿ ಅದು ಜನರಿಗೆ ಅವ ಗಾಯನ ಹಾಡೋದಲ್ಲ ಅದು ಮ್ಯೂಸಿಕ್ ಪ್ರೋಗ್ರಾಮ್ ಅಲ್ಲ ನಮ್ಮ ಅನೇಕ ಭಾಗವತಗಳು ಪ್ರೇಕ್ಷಕರು ತಿಳಿದಿರುವ ತಪ್ಪು ತಿಳುವಳಿಕೆ ಯಕ್ಷಗಾನದ ಹಲವು ಸಮಸ್ಯೆಗಳಿಗೆ ಕಾರಣ ಯಾವ ಪಾತ್ರ ಎಷ್ಟು ಕುಣಿಬೇಕು ಅಂತ ಗೊತ್ತಿಲ್ಲದ ಅವನು ಗಾಯನ ತೋರಿಸಿದರೆ ಅದು ಉತ್ತರಾದಿ ಕಚೇರಿ ಅದಕ್ಕೆ ಭಾಗವತಿಕ ಕಚೇರಿ ಬೇರೆಯೇ ಮಾಡಿ ನೀವು ತಾಳಮದ್ದಲೆ ಇಲ್ಲಿ ಮಾಡಬೇಡಿ ತಾಳಮದ್ದಲೆ ಇಲ್ಲಿ ತಾಳಮದ್ದಲೆ ಇಲ್ಲಿ ಆದರೂ ಸ್ವಲ್ಪ ಹೊತ್ತು ಅರ್ಥ ಮರೆತೋಗತ್ತೆ ಸರ್ ಅದೆಲ್ಲ ನಮಗೆ ಈ ಟೀಮ್ ವರ್ಕ್ನ ಕಲ್ಪನೆ ಇಲ್ಲ ಇಂಡಿವಿಜುವಲಿಸಂ ಜಗತ್ತಿನಲ್ಲಿ ಬರ್ತಾ ಇದೆ ಈಗ ಕ್ಯಾರಿಯರಿಸಂ ಹೌದು ಅದೇ ಕಲೆಯಲ್ಲೇ ರಿಫ್ಲೆಕ್ಟ್ ಆಗ್ತಾ ಇದೆ ತಾನು ಮೆರಿಬೇಕು ತನ್ನದು ಬೇರೆ ತುಳುವಿನಲ್ಲಿ ಬೇರೆ ಒಂದು ಹೆಸರಿದೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ ಆ ಥರ ಆಗಿದೆ ನಮ್ಮ ಕಲೆಗಳು ಪ್ರೋಗ್ರಾಮ್ ತೋರಿಸುವುದು ನನ್ನದು ನನ್ನ ಭೀಷ್ಮ ಅಲ್ಲ ಭೀಷ್ಮ ಅಭಿಮನ್ಯು ಶಲ್ಯ ಕೌರವ ಸೇರಿ ಹನುಮಂತ ದೊಡ್ಡವ ಅತಿಕಾಲದ ಹನುಮಂತ ಎಷ್ಟು ದೊಡ್ಡವ ಮಾರುತಿ ಪ್ರತಾಪದ ಹನುಮಂತ ಅಲ್ಲ ಅವ ಅಲ್ವಾ ಕರ್ಣಪುರದ ಶಲ್ಯ ಎಷ್ಟು ಕರ್ಣ ಎಷ್ಟು ಸ್ಥಾನ ನಿರ್ಣಯ ಇರಬೇಕು ಕಾವ್ಯದಲ್ಲಿ ಯಕ್ಷಗಾನವೇ ಇಡೀ ಕಾವ್ಯ ಯಕ್ಷಗಾನ ಕಾವ್ಯ ಎಂಬ ಅರ್ಥದಲ್ಲಿ ನಾನು ಹೇಳುದಿಲ್ಲ ಪ್ರದರ್ಶನ ನಮ್ಮಲ್ಲಿ ಕಾವ್ಯ ಅಂತಲೇ ಅಲ್ವಾ ಹೇಳುದು ದೃಶ್ಯ ಕಾವ್ಯ ದೃಶ್ಯ ಕಾವ್ಯ ನಾಟಕವೇ ಕಾವ್ಯ ಇದರಲ್ಲಿ ಯಾರ್ಯಾರ ಸ್ಥಾನ ಎಷ್ಟು ಔಚಿತ್ಯ ಎಷ್ಟು ರಸ ಧ್ವನಿ ಔಚಿತ್ಯ ಇದಕ್ಕೆ ಶೈಲಿ ಅಂತ ಒಂದು ಎಕ್ಸ್ಟ್ರಾ ತಗೊಳ್ಳಿ ಯಕ್ಷಗಾನಕ್ಕೆ ಒಂದು ನಿಯಮ ಇದರ ಒಳಗೆ ಎಲ್ಲ ಮೆರೆಯುತ್ತದೆ ನಾಟಕದ ವೇಷ ಮಾಡಿ ಬ್ಯೂಟಿಫುಲ್ ಅಭಿನಯ ಮಾಡ್ತಾನೆ ಗುಬ್ಬಿ ವೀರಣ್ಣನಾಗಬೇಕು ಕೀಚಕ ಯಕ್ಷಗಾನದಲ್ಲಿ ತೆಗೆದು ಬಿಸಾಡಬೇಕು ಅದನ್ನು ಯಕ್ಷಗಾನದಲ್ಲ ರಾಜಕುಮಾರನ ಆ್ಯಕ್ಟಿಂಗ್ ಹೈ ಕ್ಲಾಸ್ ಮಾಡ್ತಾನೆ ಇಲ್ಲಿ ಒಬ್ಬ ನಾನು ಮಾಡಿ ಅನ್ಬೇಕಾದ್ರೆ ನಾನು ವೇಷಧಾರೆ ಆಗುದಿಲ್ಲ ಯಕ್ಷಗಾನದ ವೇಷವಾಗಿ ಆ ಯಕ್ಷಗಾನದ ವೇಷವನ್ನು ಆ ಕಥೆಯೊಳಗೆ ಆ ಪದ್ಯದ ಒಳಗೆ ಅವನು ಏನು ಮಾಡಿದ ಅಂತ ಬೇಕು ಅದರಿಂದ ಆಗುವ ಒಂದು ಸಮಸ್ಯೆ ಅಂತ ಹೇಳಿದರೆ ಕುಣಿತದಲ್ಲಿ ಲಯ ಪ್ರಾಧಾನ್ಯತೆ ಇರುವುದರಿಂದ ಭಾಗವತಿಕೆಯಲ್ಲಿ ಲಯವೇ ಹೆಚ್ಚು ಪ್ರಧಾನವಾಗಿ ಒಟ್ಟಾರೆ ಲಯ ಪ್ರಾಧಾನ್ಯತೆ ಹೆಚ್ಚು ಹೌದು ಆದರೆ ಆ ಲಯ ಪ್ರಾಧಾನ್ಯತೆ ಹೆಚ್ಚಾಗಿ ಆ ಒಂದೇ ಸಲ್ಲನ್ನಾಗಲಿ ಒಂದೇ ಪದವನ್ನು 25 ಸಾರಿ ಅದನ್ನೇ ಹೇಳಿ ಆ ಒಟ್ಟಾರೆ ಪದ್ಯದ ಅರ್ಥಕ್ಕೆ ಭಂಗ ಬರುವ ಹಾಗೆ ಕುಣಿಯುವ ಅಭ್ಯಾಸ ಈಗ ಪ್ರಾರಂಭವಾಗಿದೆ ಅದು ಮಾಡಿದ್ದಾರೆ ಅದ್ರ ಬಹಳ ಶಾರ್ಟ್ ಆಗಿರೋದು ಯಕ್ಷಗಾನ ಅಲ್ಲ ಅಟ್ಟೆ ಧ್ವಂಸಕ್ರಿಯೆ ಅಂತ ಹೇಳುತ್ತದೆ ಒಂದು ಕಲೆಯನ್ನು ಬೆಳೆಸಿಯೂ ನೀವು ಧ್ವಂಸ ಮಾಡ್ಲಿಕ್ಕೆ ಬರ್ತದೆ ಒಂದು ಹೇಳಿದ್ದನ್ನೇ ಹೇಳಿದ್ರೆ ಈಗ ಬೇಡ ನೀವು ಯಕ್ಷಗಾನ ಬೇಡ ಸರ್ ಯಲ್ಲಾಪುರದಲ್ಲಿ ಪ್ರಮೋದ ಹೆಗಡೆಯವರ ವಿಷಯ ಉಮಾಕಾಂತ ಬಿಟ್ಟರೆ ಒಳ್ಳೆ ಮನುಷ್ಯ ಅಂತ ನಾನು ನಿಮಗೆ ಹೇಳಬಹುದು ಸಾರವತ್ತಾಗಿ 3-5 ಹೇಳ್ಬೋದು ನಾನು ಅದೇ ವಿಷಯಗಳನ್ನು ನಿಮ್ಗೆ 1/2 ಹೇಳಿದೆ ವಿಷಯ ಸರಿಯಾದರೂ ಅನೌಚಿತ್ಯವೇ ಆದ್ದರಿಂದ ಎಷ್ಟೇ ಲಯ ಪ್ರಧಾನವಾಗಲಿ ಹಾಡುಗಾರಿಕೆ ಡಾಕ್ಟರ್ ರಾಘುನಂಬಿಯವರ ಭಾಷೆಯಲ್ಲಿ ಹೇಳುವುದಾದರೆ ತಾನು ಎಲ್ಲವೂ ಆಗಲಿಕ್ಕೆ ಹೊರಟಿದೆ ತಾನು ಸಂಗೀತವೂ ಆಗಬೇಕು ತಾನು ರಂಗಭಂಗವೂ ಆಗಬೇಕು ತಾನು ನಾಟಕ ಸಂಗೀತವೂ ಆಗಬೇಕು ತಾನು ಕಚೇರಿಯೂ ಆಗಬೇಕು ತಾನು ವೆಸ್ಟರ್ನ್ ಮ್ಯೂಸಿಕ್ ಎಲ್ಲದರೆ ಎಲ್ಲ ಮಾಡಲಿಕ್ಕೆ ಬರುವುದಿಲ್ಲ ಪಾಯಸ ರುಚಿ ಆಗಲಿಕ್ಕೆ ಬೆಳ್ಳುಳ್ಳಿ ಹಾಕಬಾರ್ದು ದ್ರಾಕ್ಷ ನೀವು ಗೇರು ಬೀಜ ಹಾಕಿ ಪುನಃ ಒತ್ತುತ್ತೆ ಹಾಕಿ ಪುನಃ ಏನಾದರೂ ಹಾಕಿ ಅಂದ್ರೆ ಈ ಜವಾಬ್ದಾರಿ ಎಲ್ಲರಲ್ಲೂ ಬೇಕು ಅನ್ನುವ ಅಲ್ಲ ಮೊದಲು ಕಲಾವಿದನಲ್ಲಿ ಅದೇ ಅಂದ್ರೆ ಚಂದ್ರು ಹೇಳ್ಕೊಂಡು ಹೋದಾಗ ಭಾಗವತಿಕೆಯಲ್ಲಿ ಬೇಕು ತಪ್ಪಿಸೋದು ಇದು ಇವನು ಅವನು ಅವನು ಇವನು ನಾನಲ್ಲ ಅವ ನಾನಲ್ಲ ಅವ ಮಕ್ಕಳಾಗಿ ಮೂಲ ಜವಾಬ್ದಾರಿ ನಮ್ಮದು ಕಲೆಯ ರುಚಿಯನ್ನು ನಿರ್ಮಾಣ ಮಾಡೋದು ಕಲಾವಿದ ಅದರಲ್ಲಿ ಭಾಗವತ ಮೊದಲನೇ ಜವಾಬ್ದಾರಿ ಹಿಮ್ಮೇಳ ಎರಡನೇ ಜವಾಬ್ದಾರಿ ವೇಷಧಾರಿ ಅಷ್ಟೇ ಜವಾಬ್ದಾರಿ ಮೇಳದ ಯಜಮಾನ ಸಂಘಟಕ ಪ್ರೋತ್ಸಾಹಕ ಏನು ಬೇಕಾದ್ರೆ ಗಾಳಿ ಹಾಕಿ ಸಿಕ್ಕಿದಲ್ಲಿಗೆ ಬೆಲೂನ್ ಮಾಡಿ ಹಾರಿಸುವುದು ಯಕ್ಷಗಾನ ಅಲ್ಲ ಯಕ್ಷಗಾನ ಎತ್ತಿದವರ ಕೈಗೂಸಾಗಿದೆ ಕಂಡವರು ಗಾಳಿ ಓದೋ ಪುಗ್ಗಾಗಿದೆ ಅದು ಒಡೆಯುತ್ತದೆ ಒಡಿಲೇಬೇಕು ಹೆಚ್ಚು ಗಾಳಿ ಹಾಕಿದೆ ಗರಿಷ್ಠ ಸಾಧ್ಯತೆಗಳು ಗರಿಷ್ಠ ಔಚಿತ್ಯ ಪ್ರಮಾಣಗಳು ಒಂದು ಕಲೆಗಿದೆ
ನೀವು ಬೇರೇನೋ ಮಾಡಬೇಕು, ಆ ಸೀರಿಯಸ್ ಆಗಿ ಎರಡು ವರ್ಷ ಕೂತು ಬೇರೆ ಫಾರ್ಮ್ ಇದ್ರದ್ದು ಸೃಷ್ಟಿ ಮಾಡಿ ಅದನ್ನು ತೋರಿಸಿ ಮಂಟಪ ಉಪಾಧ್ಯಾಯರು ಮಾಡಿದ್ರೆ ನನ್ನದು ಏಕ ವ್ಯಕ್ತಿ, ನಂದು ಬೇರೆನೇ. ಆದರೆ ಅದಕ್ಕೆ ಅದರ ಈ ಪ್ರಶ್ನೆ ಹೊಂದಿಕೊಂಡು ಅದು ಯಕ್ಷಗಾನ ಅಲ್ಲ ಅಂತ ಹೇಳಿ ಅಲ್ಲ ಅಂತ ಅವರೇ ಹೇಳ್ತಾರಲ್ಲ, ಅವರೇ ಹೇಳಿದ್ರೆ ತೊಂದರೆ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ನಮಗೆ ಮೇನ್ ರಂಗಭೂಮಿಯಲ್ಲಿ ಯಕ್ಷಗಾನ ಏನೇನೋ ಅನ್ಯಾಯಗಳಾಗ್ತಿವೆ ಅದನ್ನು ನಾವು ಹೇಳೋದಿಲ್ಲ. ಒಬ್ಬ ಕಷ್ಟಪಟ್ಟು ಕಾಲಿಂದ ತುದಿವರೆಗೆ ಅದನ್ನು ಆಲೋಚನೆ ಮಾಡಿ ಹೊತ್ತು ಮಾಡಿದ್ರೆ ಯಕ್ಷಗಾನ ಅಲ್ಲ ಅಂತೇವೆ. ಯಕ್ಷಗಾನ ಅಲ್ಲದನ್ನು ಯಕ್ಷಗಾನದ ಹೆಸರಿನಲ್ಲಿ ಮಾರಾಟ ಮಾಡುವವರನ್ನು ನಾವು ಏನು ಹೇಳಿದ್ರೆ ನನಗೆ ಭಯವಿರುತ್ತದೆ ಕೇಳಿದ್ರೆ. ಕಾರಂತರದ ಯಕ್ಷಗಾನ ಅಲ್ಲ ಅಂದ್ರು, ಅಲ್ಲ ಅಂತ ಅವರೇ ಹೇಳಿದರು, ಇದು ಕವಲು ಅಂತ. ಹಾಗೆ ಮಾತಾಡಿದ್ರೆ ತಾಳಮದಲ್ಲಿ ಯಕ್ಷಗಾನವಾ? ನೀವು ಒಮ್ಮೆ ಇತಿಹಾಸವನ್ನು ನಮ್ಮ ಕಣ್ಣಿನ ಅಭ್ಯಾಸವನ್ನು ಮರೆಯಿರಿ. ಕೂತ್ಕೊಂಡು ಎಂತ ಮಾತಾಡಿದೆ ಕೌರವ ಕೃಷ್ಣ ಡ್ರೆಸ್ ಹಾಕೊಂಡು ಹೇಳಿದ್ರೆ ಅಲ್ಲ ಅದು ಬೇರೆ. ನೀವು ಅಂತ ಫಾರ್ಮ್ ಇನ್ನೊಂದು ಮಾಡಿ, ಆ ತಾಕತ್ತಿಲ್ಲ. ಎಲ್ಲ ಚಟಗಳನ್ನು ಇರುವ ರಂಗಭೂಮಿಯಲ್ಲಿ 500 ವರ್ಷದಲ್ಲಿ ಯಾರಾದರೂ ಬೆಳೆಸಿಟ್ಟದ್ರಲ್ಲಿ ಹಾಳು ಮಾಡಬೇಕು ಅದಲ್ಲ. ಈಗ ಪ್ರಾಯೋಗಿಕ ರಂಗಭೂಮಿಯ ಕಾರಂತರು ಮಾಡಿದ್ರಲ್ಲಿ ಮಂಟಪ ಮಾಡಿದಲ್ಲಿ ನಾವು ಪ್ರಶ್ನಿಸಬಹುದಾದ ಇರಬಹುದು, ಅದನ್ನು ಪ್ರಯೋಗ ರಂಗಭೂಮಿಯಾಗಿ ತೆಕ್ಕೊಂಡು ನಾವು ಅದನ್ನು ವಿಮರ್ಶೆ ಮಾಡಬೇಕು. ಇದು ಮಂಟಪ ಉಪಾಧ್ಯಾಯರ ವೇಷ ಚಿಟ್ಟಾಣಿಯವರ ಹಾಗಿಲ್ಲ, ಸಂಯೋಗರ ಹಾಗಿಲ್ಲ, ರಾಮಚಂದ್ರ ಹಾಗಿಲ್ಲ ಅಂದರೆ ನಿಮಗೇನು ಗೊತ್ತಿಲ್ಲ ಅಂತರ್ಥ. ಅದನ್ನು ಅದಾಗಿ ನೋಡಬೇಕು. ಲ್ಯಾಪ್ಟಾಪ್ ಬೇರೆ, ಡೆಸ್ಕ್ಟಾಪ್ ಬೇರೆ, ಇದು ಬೇರೆ, ಮೊಬೈಲ್ ಇದರಲ್ಲಿ ಎಲ್ಲ ಬರುವುದಿಲ್ಲ ಅಂದ್ರೆ ಏನ್ರಿ? ಹೌದು, 2020 ಕ್ರಿಕೆಟ್ ಅಂದ್ರೆ ಏನು? ನಿಮ್ಮ ಟೆಸ್ಟ್ ಮ್ಯಾಚ್ನ ಎಲ್ಲ ಬ್ಯೂಟಿಗಳು ಬರುತ್ತಾ, 10 ಓವರ್ ಮೇಡನ್ ಆಡೋದು, ಸ್ಪಿನ್ ಬೌಲಿಂಗ್ ಹೋದ ಕೂಡಲೇ ಬಡಿಯೋದು, ಸಾಯಂಕಾಲ ಆದ ಕೂಡಲೇ ಸ್ಲೋ ಮಾಡೋದು, 2020 ಒಟ್ಟು ಬಡಿಯೋದು, ಅದು ಕ್ರಿಕೆಟ್. ಅದು ಅದಕ್ಕೂ ಕ್ರಿಕೆಟ್ನ ರೂಪ. ಅದು ನಾವು ಅದರ ಉದ್ದೇಶ, ರೂಪ ಮತ್ತು ಹಿಂದೆ ಇರುವ ಸೈದ್ಧಾಂತಿಕವಾದ ಯೋಚನೆಯಿಂದ ಯಾವುದನ್ನಾದರೂ ಬಿಸಾಡುವ, ಯಾವುದನ್ನಾದರೂ ತೆಕ್ಕೊಳ್ಳುವ. ಆದರೆ ತೆಕ್ಕೊಳ್ಳುವವನಿಗೆ ಇಷ್ಟು ಜ್ಞಾನ ಬೇಕು. ಇದು ಅದರ ಹಾಗೆ ಇಲ್ಲ ಅಂದರೆ ಇದು ಸರಿ ಉಂಟಾ? ಇದು ಸರಿ ಇಲ್ಲ, ಅದನ್ನು ಇವರು ಹೇಳೋದಿಲ್ಲ. ಇದು ವಿಶೇಷವಾಗಿ ನಿಮಗೆ ಧನ್ಯವಾದಗಳು ಈ ವಿಚಾರದಲ್ಲಿ, ಯಾಕೆಂದ್ರೆ ಬಹಳ ಜನಗಳಲ್ಲಿ ಇದು ಇದು ತಿಳುವಳಿಕೆ ಸ್ವಲ್ಪ ಅಜ್ಞಾನ. ಹೌದು, ಸ್ವಲ್ಪ ಅಜ್ಞಾನ, ಸ್ವಲ್ಪ ಅಸೂಯೆ ಸೇರಿದೆ ಟೀಕೆಗಳಿದೆ. ಕಲಾವಿದರಲ್ಲಿ ಬಹುಶಃ ಅಸೂಯೆ ಇರಬಹುದು, ಆದರೆ ಜನರಲ್ಲಿ ಇಲ್ಲ. ಜನರಲ್ಲಿ ತಾನು ಮೆಚ್ಚಿದ ಕಲೆ ಅಲ್ಲದೆ ಬೇರೆ ಕಲೆ ಅಲ್ಲ ಅನ್ನೋದು ಸಂಸ್ಕೃತ ಭಾಷೆಯ ಅಸೂಯೆಯಲ್ಲಿ ಬರುತ್ತೆ. ಅದು ಅಸೂಯೆಗೆ ನೀವು ಸ್ವಲ್ಪ ವಿಸ್ತಾರವಾದ ಅರ್ಥ ಕೊಟ್ಟರೆ, ನೀವು ಉಮಾಕಾಂತ ಭಟ್ರು ಮಾಡಿದ್ರೆ ಎಂಥದಾದ್ರೆ ಹೆಸರು ಪ್ರಯೋಗ ಮೈಸೂರಿನಲ್ಲಿ ಒಂದು ಭರತನಾಟ್ಯವನ್ನೇ ಇಟ್ಟುಕೊಂಡು ಅದು ಶೃಂಗನಾಟ್ಯಂ ಅಂತ, ಶೃಂಗನಾಟ್ಯಂ ಅಂತ. ಹೌದು, ಭರತನಾಟ್ಯದ ಜೊತೆಗೆ ಯಕ್ಷಗಾನ ಒಂದು ಬೇಕು. ಶೃಂಗನಾಟ್ಯ ಎಂದು ಯಾವುದನ್ನು ಸಣ್ಣ ಮಾಡಬಹುದು. ಅದು ಶೃಂಗನಾಟ್ಯ ಅಂತ ಒಂದು ಪದ್ಧತಿ ಇದೆ, ಅದರ ಪದ್ಧತಿಗೆ ಅವರು ಯಕ್ಷಗಾನ ಅಂತ ತಂದಿದ್ದಾರೆ. ಅದನ್ನು ಮೊದಲು ಒಪ್ಪಿಕೊಳ್ಳಿ, ಆಮೇಲೆ ಅದ್ರ ಶೃಂಗನಾಟ್ಯವಾಗಿಲ್ಲ ನಿಮ್ಮದು ಅಂತ ಹೇಳಿ, ಇನ್ನು ಪರ್ಫೆಕ್ಟ್ ಆಗಬೇಕು. ಅದು ಎಂಥದ್ದು ಅಂತ ಕೇಳಿದ್ರೆ ನಮ್ಮದು ಹೀಗೆ ಅಂತಲೇ ಹೇಳಬೇಕಷ್ಟೆ. ಸೊ ಪ್ರಾಯೋಗಿಕ ರಂಗಭೂಮಿಯನ್ನು ನೋಡುವಾಗ ಪ್ರಾಯೋಗಿಕ ಮಾನಸಿಕ ಸಿದ್ಧತೆ ಬೇಕು. ಮತ್ತು ಒಂದು ನೆನಪಿಟ್ಟುಕೊಳ್ಳಿ, ಎಲ್ಲ ಬದಲಾವಣೆಗಳು ಪ್ರಯೋಗಗಳಲ್ಲಿ. ಭಾರತ ಸ್ವಲ್ಪ ತೆಂಕು ತಿಟ್ಟು ಮಾಡುವಾಗ ಬಡಗು ತಿಟ್ಟಿನ ಹಾಗೆ ಇಲ್ಲ ಅಂತ ಹೇಳಿರ್ಲಿಕ್ಕಿಲ್ಲ ಅವನನ್ನು. ಹೌದು, ಹೇಳಿರ್ತಾರೆ ಬಹುಶಃ. ಹೌದು, ಅದು ತೆಂಕು ತಿಟ್ಟಾಯ್ತು. ಮೇಳಗಳಿಟ್ಟಷ್ಟು ತಿಟ್ಟಾಗಬೇಕು ಅಂತ ಹೇಳುವ ನಾನು. ಅದು ತಿಟ್ಟಾಗಿರ್ಬೇಕಷ್ಟೆ. ತಿಟ್ಟು ಅನ್ನೋದು ಕೆಲವು ಲಕ್ಷಣಗಳಿದೆ. ಈಗ ಇಡುಗುಂಜಿ ಸ್ಪಷ್ಟವಾಗಿ ಅದು ಮೇಳದ ಪರಂಪರೆವೆ. ಅವರು ಕತೆ ಕೊಡುವ ಕ್ರಮ, ಪ್ರೆಸೆಂಟ್ ಮಾಡುವುದು, ರಂಗಸ್ಥಳ, ಅವರು ಪರದೆ ಹಿಡಿಯುವುದು, ಅವರು ಗಣಪತಿ ತೋರಿಸುವುದು ಬೇರೆ. ಉಳಿದದ್ದು ಈ ಮೇಳ ನಮ್ಮದು ಅಂದರೆ ಸಾಮಾನು ಮಾತ್ರ, ಶೈಲಿ ಅವ್ರದ್ದಲ್ಲ. ಈಗ ಪಂದನಲ್ಲೂರು ಶೈಲಿ, ಮೈಸೂರು ಶೈಲಿ, ಇನ್ನೊಂದು ಶೈಲಿ ಅಂತ ಆದ ಹಾಗೆ ಕಿರಾಣ ಘರಾಣ ಇದ್ದ ಘರಾಣ ಮಾಡಿ ಕರ್ಕಿ, ಇವತ್ತಿಗೂ ಕರ್ಕಿ ಕೆಲ ಮನೆಯವರಿಗೆ ಸೈದ್ಧಾಂತಿಕವಾದ ಹೋರಾಟ ಇದೆ. ಆದರೆ ಆ ಹೋರಾಟದಲ್ಲಿ ಇದೆಲ್ಲ ಇರೋದು, ನಾನು ಮೇಲೆ ನಿನ್ನ ಮೇಲೆ ಅಂತಲ್ಲ, ಆ ಎರಡು ಶೈಲಿಗಳ ಒಳಗಿರೋದು. ಅದು ಲೈಕೆಬಲ್, ಲವೆಬಲ್, ಅದು ಆ ಜಗಳವು ಬೇಕಾದರೂ ಇರಲಿ ಒಂದು ಕಲೆಯಲ್ಲಿ. ಎಲ್ಲ ಏಕಾಭಿಪ್ರಾಯ ಬರೋದು, ಡಿಕ್ಟೇಟರ್ಶಿಪ್ ಅಲ್ಲ ಕಲೆ. ಆದರೆ ಒಂದು ವೇಷ ಕಿರೀಟ ಇಟ್ಕೊಂಡು ಬರೋದು, ಅವನ ಮಂತ್ರ ತಲೆ ಬಿಟ್ಕೊಂಡು ಬರೋದು, ಇನ್ನೊಬ್ಬ ಸಿನಿಮಾದ ಹಾಕ್ಬಾರ್ದು, ಇದು ನನ್ನ ಸ್ಟೈಲ್ ಅಂದರೆ ಅಲ್ಲ. ಈಗ ವೇಷಗಳ ಬಗ್ಗೆ ಬರುವಾಗ, ವೇಷಗಳಲ್ಲಿ ಸ್ವಲ್ಪ ವೈವಿಧ್ಯತೆ ಕಡಿಮೆ ಇದೆ ಅನ್ನೋ ಅಭಿಪ್ರಾಯವು ಕೂಡ ಇದೆ. ಕಿರೀಟ ಇದೆ, ಖೇದಿಗೆ ಮುಂತಲೆ ಇದೆ, ಆಮೇಲೆ ಮಂಡೆ ಬಿಚ್ಚಿದ ವೇಷ ಇದೆ, ಆಮೇಲೆ ನಮಗೆ ಗೊತ್ತಿಲ್ಲ. ತಲೆಗೆ ಬಟ್ಟೆ ಇಲ್ಲದ ವೇಷ ಯಕ್ಷಗಾನ ಇಲ್ಲ. ಪುರೋಹಿತನು ಈ ತಲೆ ಬಿಟ್ಟು ಬರ್ತಾನೆ, ಅವನು ಮುಂಡಾಸ ಕಟ್ಟಬೇಕು. ಮುಂಡಾಸ ಕಟ್ಟಬೇಕು, ಭಾಗವತನೇ ಕಟ್ಟಬೇಕು ಮತ್ತೆ ವೇಷೆಯಲ್ಲಿ. ಮತ್ತೆ ವೆರೈಟಿಗೆ ಎಲ್ಲಿ ಅಂತ್ಯ? ಇದಕ್ಕೆ ರೂಪುರೇಷೆ ಏನು? ಇದಕ್ಕೆ ಸೈದ್ಧಾಂತಿಕವಾಗಿ ಯಾವ ರೀತಿ? ಅದು 13th, 14th century, 15th century ರಾಜರ ಸಮಾಜದ ಮಾಡೆಲ್. ಯಾವಾಗಲೂ ಕಲೆ ಒಂದು ತಕ್ಕೊಳ್ಳುತ್ತೆ, ಆದರೆ ಹಾಗೆ ಇರೋದಿಲ್ಲ. ಆದರೆ ಅದು ಅದಕ್ಕೆ ನಾಟಕಕ್ಕೂ ಮತ್ತು ಯಕ್ಷಗಾನಕ್ಕೂ ಏನಿರುವ ವ್ಯತ್ಯಾಸ ಇದೆ ನೋಡಿದರೆ ಪ್ರತ್ಯಕ್ಷ. ಅದು ಉಳಿಯಬೇಕು ಅನ್ನೋ ದೃಷ್ಟಿಯಿಂದ ನಾವು ಈಗ ಉದಾಹರಣೆಗೆ ಹೇಳೋದಾದರೆ, ಬೆಳೆಯೂರು ಸಂಜಯ್ ಅಂತ ಹೇಳಿ ಒಬ್ರು ಇದ್ದಾರೆ, ಅವರು ವೇಷಭೂಷಣಗಳನ್ನು ವಿನ್ಯಾಸ ಮಾಡ್ತಾ ಇದ್ದಾರೆ, ಅಂದರೆ ನಮ್ಮ ವಯಸ್ಸಿನವರು, ಈಗಿನ ತಲೆಮಾರಿನವರು. ಅಂಥವರು ಮುಂದಿನ ತಲೆಮಾರಿನವರು ಆ ವೇಷವನ್ನು ಮಾಡಬೇಕು,
ಅದಕ್ಕೆ ಅದೇ ಶೈಲಿಯಲ್ಲಿ ಇನ್ನೂ ಒಂದು ಹೊಸ ವೇಷದ ಸೃಷ್ಟಿ ಆಗಬೇಕು, ನನಗೆ ಅದರ ಕಲ್ಪನೆ ಇರಲಿಲ್ಲ. ಮಾಡಿದ್ರೆ ಒಳ್ಳೆಯದು, ನಾನು ಹೇಳಿದ್ರು ಆ ಶೈಲಿ ಎಕ್ಸ್ಟೆನ್ಷನ್ ಆಗಿ ಅದು ಕಾಣಬೇಕು, ವಿಕೃತಿಯಾಗಿ ಕಾಣಬಾರ್ದು. ಇದರಲ್ಲಿ ನಾವು ತರ್ಕೋ ಅಪ್ರತಿಷ್ಠ, ನಾವು ಶಬ್ದದಲ್ಲಿ ಇಲ್ಲ, ಅದು ಸೌಂದರ್ಯ ಶಾಸ್ತ್ರ. ಕೊನೆಗೂ ಕಲೆ ಅನ್ನೋದು ಅನುಭವ. ಯಕ್ಷಗಾನ ನೋಡಿದ ಅನುಭವದಲ್ಲಿ ಹೊಸ ರಾಗ 10-20 ರಾಗಗಳು ಬಂದಿದ್ದಾವೆ. ಬಲಿಪ ಭಾಗವತರಂಥವರು, ಹೊಸ್ತೋಟ ಭಾಗವತರು, ಯಾಜಿ ಅಂಥವ್ರು ಹಾಡಿದರೆ, ಯಾಜಿ ಭಾಗವತರು ಯಾವ ರಾಗ ಹಾಡಿದ್ರೆ ಯಕ್ಷಗಾನ ಆಗಬೇಕದು, ಯಾಕೆ ಅವ್ರಿಗೆ ಬೇರೆ ಬರಲ್ಲ. ಬೇರೆ ಭಾಗವತರುಗಳ ರಾಗಗಳಂತಂದರೆ ಗೊತ್ತಾಗುತ್ತೆ ನಮಗೆ ತಕ್ಷಣ. ತಿನ್ನು ಇನ್ನೊಂದು ಕಲೆ ಅಂದರೆ ವೆರೈಟಿ ಅಲ್ಲ ಸರ್, ಕಲೆ ಅಂದರೆ ಬ್ಯೂಟಿ. 40 ರಾಗದ ಒಂದು ಸಿಸ್ಟಮ್, ಅದು ಸಾಲದ ನಮಗೆ. ಒಂದು ರಾತ್ರಿಯಲ್ಲಿ ನೀವೇನು ರಾಗ ತೊರೆಯುತ್ತೀರಾ? ದೃಪದ ಧಮಾರ್ನಲ್ಲಿ 4 ರಾಗಗಳಿದೆ, ಇಡೀ ಜೀವಮಾನ 4 ರಾಗಗಳನ್ನ ಹಾಡೋದಿಲ್ಲ ಅವರು. ಕೃಷ್ಣ ಪಾರಿಜಾತವನ್ನು ಸಾಯುವರೆಗೆ ಕೃಷ್ಣನೇ ಮಾಡೋದು, ಅದು ಕಲಾ ಪ್ರಕಾರ. ಅಪ್ಪ ನೀವಿದ್ದ 120 ರಾಗ ಇದೆ, ನೀವು ರಾಗ ರಾತ್ರಿ ತೋರಿಸುವುದಾ ನಿಮ್ಮದು? ಅಲ್ಲ, ಈ ಚಟ ಉಂಟು ನೋಡಿ, ಇದು ಆಧುನಿಕ ಚಟ. ಇದು ಈ ವೆರೈಟಿ ವೆರೈಟಿ ಬೇರಬೇಕು ಅನ್ನೋದು. ಅದಕ್ಕೆ ನಿಮಗೆ 4 ಪದ್ಯ ಇದ್ರೆ 4 ರಾಗದಲ್ಲಿ ಹೇಳಬೇಕು. ಯಾರು ಹೇಳಿದ್ರು ನಿಮಗೆ 4 ಪದ್ಯ ಒಂದು ರಾಗದಲ್ಲಿ ಹೇಳಿದ್ರೆ ತಲೆಯಲ್ಲಿ ಕೂತ್ಕೊಳ್ತದೆ ನಿಮ್ಗೆ? ನಡುವೆ ಅರ್ಥ ಇಲ್ವಾ? ಅದು ತೆಂಕುತಿಟ್ಟಲ್ಲಿ ವೆರೈಟಿ ಬೇಕಾದಷ್ಟಿದೆ. ಭೀಮನ ಮುಡಿ ವೇಷ ಬೇರೆ, ಬಣ್ಣ ಬೇರೆ, ಸಣ್ಣ ತಳಪೆ ಬೇರೆ, ಕಿರೀಟದ ವೇಷ. ಬಣ್ಣದ ವೇಷದಲ್ಲಿ 16 ಮುಖವರ್ಣಿಕೆಗಳು, ರಾಜವೇಷದಲ್ಲಿ 30 ಮುಖವರ್ಣಿಕೆಗಳು, ಪುಂಡು ವೇಷಕ್ಕೆ 15 ಮುಖವರ್ಣಿಕೆ, ರಾಕ್ಷಸಿ 2, ಋಷಿ ಸಾಲದ 8 ಗಂಟೆಗೆ. ಇದು ಇದರ ಇಷ್ಟು ಇಷ್ಟರ ವೆರೈಟಿ ಎಂಟರ್ಟೈನ್ಮೆಂಟ್, ಅದು ಮಾಲ್ನ ಥಿಂಕಿಂಗ್, ಅದು ಜನರಲ್ ಸ್ಟೋರ್ಸ್ ಅದೆಲ್ಲ ಯಕ್ಷಗಾನ. ಎಲ್ಲವೂ ಯಕ್ಷಗಾನದಲ್ಲಿ ಇಲ್ಲ. ಮೊದಲೇ ಒಪ್ಪಿಕೊಳ್ಳಿ, ನಮ್ಮದು ಹಳ್ಳಿ ಅಂಗಡಿ, 4 ಸಾಮಾನು ಚಂದದ್ದು ತೋರಿಸಿದ್ರೆ ಸಾಕು. ನಾವು ಅದನ್ನು ಹೊಸ್ತು ಮಾಡ್ತೇವೆ ಅಂತ ಹಾಳು ಮಾಡೋದಕ್ಕಿಂತ ಕಲೆ ಹೆಡ್ಡದಿಂದ ಉಳಿಯೋದು. ಅದು ಬುದ್ಧಿವಂತರಿಂದ ಅಲ್ಲ, ಹೆಡ್ಡದ ಏನೋ ಹಿಂದಿನ ಹಾಗೆ ಮಾಡಿಕೊಂಡು ಬಂದಿದ್ದಾರೆ. ಅದು ಅಷ್ಟು ಉಳಿದ್ರೂ ಸೇವೆಯೇ. ಹಾಗೆ ಉಳಿಬೇಕು ಅಂತ ಹೇಳೋದಲ್ಲ ನಾನು, ಕ್ರಿಯೇಟಿವಿಟಿ ಬೇಕು. ನಿಮಗೆ ಮಾಡಲಿಕ್ಕೆ ಆಗೋದಿಲ್ವಾ, ಅಷ್ಟನ್ನು ಮಾಡಿ. ಬಡಗಿನಲ್ಲಿ ಪಕಡಿ ವೇಷ 4 ಥರ ಉಂಟು, ದೊಡ್ಡ ಮುಂಡ, ಸಣ್ಣ ಮುಂಡ, ಸೀರು. ಸ್ತ್ರೀ ವೇಷ 2-3 ಥರ ಉಂಟು, ಸಖಿ, ರಾಣಿ, ಜುಟ್ಟು, ಜಡೆ. ಮತ್ತು ಕಲೆಯಲ್ಲಿ ಸಣ್ಣ ಬದಲಾವಣೆ ಬದಲಾವಣೆ, ರಾವಣನಿಗೆ ಹಸಿರು ಒಂದು ಕೊಡ್ತಾರೆ, ಅವನು ಬಣ್ಣದ ವೇಷದಲ್ಲಿ ಬೇರೆ, ರಾಕ್ಷಸನಿಗೆ ಅಡ್ಡನಾಮ ಒಂದು ದೊಡ್ಡ ಚಕ್ರ ಅದೊಂದು ಬೇರೆ, ಸುಮ್ಮನೆ ಸಿಂಪಲ್ ರಾಜ ಒಂದು ಬೇರೆ, 7-8 ಇದ್ದಾವೆ. ತೆಂಕುತಿಟ್ಟಿನಲ್ಲಿ ಇದೇ ತೆಂಕುತಿಟ್ಟ ವೆರೈಟಿ ನೋಡಿ ಬಡಗಿನಲ್ಲಿ ಸೃಷ್ಟಿ ಮಾಡ್ಬೋದು. ಅದೇ ವೇಷ ತರೋದಲ್ಲ ಇಲ್ಲಿ, ಅದರ ರಿಪ್ಲಿಕಾ ಸೃಷ್ಟಿ ಮಾಡಬೇಕು. ಬಡಗಿನ ಇಡೀ ಬಣ್ಣದ ವೇಷ ಆಗಿರೋದೇ ಹಾಗೆ, ತೆಂಕುತಿಟ್ಟಿನ ವೇಷ ಟ್ರಾನ್ಸ್ಫರ್ ಆಗಿರೋದು ಇಲ್ಲಿ. ಅದು ಈಗಲೂ ಅದು ಸಿದ್ಧಪಡಿಸ್ಬೋದು ಮೂಲ ಬಡಗಿನ ಅಲ್ಲ, ಯಾಕಂದ್ರೆ ಬಡಗಿನ ಬಣ್ಣದ ವೇಷ ಈಗಲೂ ಪರ್ಫೆಕ್ಟ್ ಅಲ್ಲ. ಕೆಳಗೆ ಸಪದ ಚಿಟ್ಟಿ ಕಟ್ಟಿ ಇಟ್ಕೊಳ್ಳೋದು, ಮತ್ತೆ ಇಟ್ಟದ್ದು ಚಂದ ಇಲ್ಲ, ಬಡ್ಡು ಬಡ್ಡು. ಅದು ಹೊರಗಿಂದ ಆಮದಾದ ವಿದ್ಯೆ, ಸರಿ, ಅದು ಬೆಳೆಯುವುದರೊಳಗೆ ಅದರ ಪ್ರಾಶಸ್ತ್ಯ ಹೋಯಿತು. ಅದು ಬೆಳೆಯುವಾಗ ದೊಡ್ಡ ಕಲಾವಿದರಿಗೆ ಪ್ರಾಶಸ್ತ್ಯ ಸಿಗ್ತಾರೆ, ಅದು ಬೆಳೀತಿತ್ತು. ಇಲ್ಲಿ ಇಲ್ಲಿ ವಿನ್ಯಾಸಗಳು ಶುರು ಆಯಿತು. ಇದು ಬೇರೆ ದಾರಿಯಲ್ಲಿ ಹೋಯಿತು. ಬಡಗು ಲಾಸ್ಯ ಪ್ರಧಾನ, ಅದು ತಾಂಡವ ಪ್ರಧಾನ, ಅದು ಬೇರೆ ಒಂದು ಸಬ್ಜೆಕ್ಟ್. ಅದು ನಾನು ಅದಕ್ಕೆ ಕ್ವಾಲಿಫೈಡ್ ಅಲ್ಲ, ಮತ್ತು ಅದು ಅಷ್ಟು ಸಮಯದಲ್ಲಿ ಸಾಲ್ವ್. ಹೊಸ ಸೃಷ್ಟಿ ಮತ್ತು ವೆರೈಟಿ, ತುಂಬ ವೆರೈಟಿ ಬೇಕು ಎನ್ನುವುದೇ ಈಗಿನ ಯೋಚನೆ. ಅದು ಟ್ರೆಡಿಷನಲ್ ಆಗಿ ವೆರೈಟಿ ಬೇಕು. ವೆರೈಟಿ ಪ್ರಿನ್ಸಿಪಲನ್ನು ತುಂಬ ನೀವು ಎಳೆದಾಡಿದರೆ ಕಲೆ ಹಾಳಾಗುತ್ತೆ. ಆಗ ನಾವು ಚೂಸ್ ಮಾಡಬೇಕು, ವೆರೈಟಿ ಬೇಕೋ ನಮಗೆ ಸಂಪ್ರದಾಯ ಚಂದ ಬೇಕೋ ಅಂತ. ನೀವು ವೆರೈಟಿ ಮಾಡ್ತಾ ಹೋಗಿಯೇ ಈಗ ಬಂದಿರೋದು ಪ್ರಾಬ್ಲಮ್. ವೆರೈಟಿ ಶುಡ್ ಬಿ ಬ್ಯಾಂಡ್. ಇರುವ ವೆರೈಟಿನ 10 ಸ್ಥಿರೀಕರಿಸಬೇಕು ಮತ್ತೆ ನೋಡು. ಆದ್ರೆ ಹಾಗಾದ್ರೆ ಅದು ಕಲೆ ಅಲ್ಲೇ ನಿಂತ ನೀರಾಗಿರಬೇಕು. ಈಗ ಭಾಗವತರಿಗೆ ಸ್ವರಜ್ಞಾನ ಬೇಡ ಹೇಳಿಲ್ಲ, ಅದೇ ನಾ ಹೇಳಿಲ್ಲ. ಅವರಿಗೆ ಯಕ್ಷಗಾನದ ರಾಗಗಳನ್ನು ನಾವು ಮಾಡಬೇಡಿ. ಭಾಗವತರಿಗೆ ಸ್ವರಜ್ಞಾನ ಬೇಕು, ದಕ್ಷಿಣಾದಿ ಕಲ್ತುಕೊಳ್ಬೇಕು. ದಕ್ಷಿಣಾದಿ ಸ್ವರದ ತಮಿಳೀಕರಣಗೊಂಡ 150 ವರ್ಷಗಳ ಕಳೆದ ಇತಿಹಾಸದ ಶೈಲಿಯಲ್ಲಿ ಅವ್ರು ಹಾಡಬಾರ. ನವರೋಜು ನಿಮ್ಮದು ಏನೋ ಬೇಡ, ನನಗೆ ಗೊತ್ತಿರೋ ರಾಗ ಸರಿಗಪದಸ ಸಫಗರಿಸ ಅಲ್ವಾ. ಆ ಆರೋಹಣ ಅವರೋಹಣ ನೀವು ಗಾನ ಪದ್ಧತಿಯನ್ನು ಕಲ್ತಬೇಕು. ನಿಧಾನವಾಗಿ ಅದನ್ನು ಬಿಡಬೇಕು. ನಾವು ಯಕ್ಷಗಾನದಾದ ಗಾನ ಪದ್ಧತಿಯನ್ನು ಸೃಷ್ಟಿಸಿಕೊಳ್ಳಿ. ಯಕ್ಷಗಾನದ ಗಮಕಗಳು ಇಲ್ಲದ ಕಾಲದಲ್ಲಿ ನಾವು ಅದನ್ನು ಮಾಡಿದ್ದೇವೆ, ಆದರೆ ಅದು ಮಾಡಬಾರ್ದು. ಇಲ್ಲಿ ಚೆಂಬೆಯವರ ಹಂಸಧ್ವನಿ ಅಲ್ಲ ಇಲ್ಲಿ ಹೇಳಬೇಕಾದ್ದು, ಅದಲ್ಲ. ನೀವು ಎಚ್ಚರದಿಂದ ಹಂಸಧ್ವನಿಯನ್ನು ಅಭ್ಯಾಸ ಮಾಡಬೇಕು. ಗಾನ ಪದ್ಧತಿ ತಾಳ ಪದ್ಧತಿಗೆ ನಾವು ಮೃದಂಗದವರು ಮಾಡಿದ ಶಿಸ್ತನ್ನು ಅಳವಡಿಸುವ, ಮೃದಂಗದ ಪಾಠವನ್ನಲ್ಲ, ಅದರ ಡಿಸಿಪ್ಲಿನ್ ಸಿಲೆಬಸ್ಸು ಪಾಠ ಪಟ್ಟಿ ಎಲ್ಲಿದ್ದರೂ ನಮಗೆ ಗ್ರಾಹ್ಯ. ಆದರೆ ಅದನ್ನು ಗಾಳಿಸಿ ಇದು ಮಾಡಿ ಅದಕ್ಕೆ ನಮ್ಮ ಬಣ್ಣ ಕೊಟ್ಟು ಅದರ ಬಣ್ಣ ಇಲ್ಲದೆ ಮಾಡಿ ಅದನ್ನು ತೆಗೆದು ನಾವು ತರಬೇಕು. ಹೆಜ್ಜೆ ತರಬಹುದು. ಗೋವಿಂದ ಭಟ್ರು ಭರತನಾಟ್ಯದ ಹೆಜ್ಜೆ ಹಾಕ್ಬೋದು, ನೋಡಿದ್ದೀರಾ? ಗೊತ್ತೇ ಆಗೋದಿಲ್ಲ ನಿಮ್ಗೆ, ಯಾಕೆ ಅವರದ್ದು ಯಕ್ಷಗಾನ ವ್ಯಾಕರಣ ಅಷ್ಟು ಗಟ್ಟಿ ಇದೆ. ಅವರು ಭರತನಾಟ್ಯದ ಹೆಜ್ಜೆಯನ್ನು ಇದರೊಳಗೆ ಅಳವಡಿಸಿದ್ದು ಕಾಣೋದೇ ಇಲ್ಲ ನಿಮಗೆ, ಅಷ್ಟು ಮರ್ಜರಾಗಬೇಕು. ನೀವು ಯಕ್ಷಗಾನದ ವ್ಯಾಕರಣ ಅಂತ ಹೇಳಿ ಹೇಳಿದ್ರಿ. ಈಗ ಹೇಗೆ ಬೇರೆ ಸಂಗೀತಗಳಲ್ಲಿ ಶಾಸ್ತ್ರ ಇದೆಯೋ
ಅದೇ ರೀತಿಯಾಗಿ ಯಕ್ಷಗಾನದ ಗಮಕಗಳ ಅಧ್ಯಯನ ಮಾಡಿ ಆ ಗಮಕಗಳನ್ನು ವಿಂಗಡಣೆ ಮಾಡಿ ಅದನ್ನು ಬರೆದಿಟ್ಟು ಅದೇ ರೀತಿಯಲ್ಲಿ ತಾಳಗಳಲ್ಲಿ ಬಡ್ತಿಗೆಗಳು ಅನೇಕ ಮಟ್ಟಿನಲ್ಲಿ ಅನೇಕ ಬಡ್ತಿಗೆಗಳಿವೆ ಅವನ್ನು ಬಡದಿಟ್ಟು ಆಮೇಲೆ ನಮಗೆ ಈಗ ಮುಖ್ಯವಾಗಿ ಪುಸ್ತಕಗಳಲ್ಲಿ ಸಿಗುವಂಥದ್ದು ತಾಳದ ಪೆಟ್ಟುಗಳು ನಡೆ ಮಾತ್ರ ಈ ತಾಳದ ಪೆಟ್ಟು ಅಥವಾ ತಾಳದ ಬಡ್ತಿಗೆ ಅಂತೇನಿದೆ ಅದು ನಡೆ ಅಲ್ಲದೆ ಕೆಲವು ಆ ಪದ್ಯದ ಲಯ ಸಂಬಂಧ ಏನಿರ್ತದೆ ಅದರ ಹೊಂದಿಕೊಂಡು ಅನೇಕ ಬಡ್ತಿಗೆಗಳು ಇವೆ ಯಕ್ಷಗಾನದಲ್ಲಿ ಅದರ ದಾಖಲಾತಿ ಆದರೆ ಅದನ್ನು ಕಲಿಯುವವರಿಗೆ ಆಡಿಯೋ ವಿಡಿಯೋ ವ್ಯವಸ್ಥೆ ಉಂಟು ಹಿಂದಿನವರೇ ಮಾಡಿದ್ದಾರೆ ಮತ್ತೊಂದು ಶಾಸ್ತ್ರಗ್ರಂಥ ರಚನೆ ಆದ ಕೂಡಲೇ ಕಲೆ ಹಾಳಾಗುವುದಿಲ್ಲ ಅಂತೇನಿಲ್ಲ ಆದರೆ ಶಾಸ್ತ್ರಗ್ರಂಥದ ರಚನೆ ಒಳ್ಳೆಯದು ಅದರಿಂದ ರಚನೆ ಪ್ರಯತ್ನ ಆಗುವುದು ಯಾವಾಗ ಅಂದರೆ ಭಯಗೊಂಡಾಗ ಜನರು ಇಡೀ ಶಾಸ್ತ್ರವೇ ರಚನೆಯಲ್ಲಿರುವಾಗ ಮನುಸ್ಮೃತಿಯೂ ಇಲ್ಲ ಯಕ್ಷಗಾನ ಶಾಸ್ತ್ರವೂ ಇಲ್ಲ ಭರತನಾಟ್ಯವೂ ಇಲ್ಲ ಅದು ಇದು ಹೋಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಒಬ್ಬ ಬರೆದಿಟ್ಟ ಬರೆದಿಟ್ಟು ಹಾಳಾಗಿ ಹೋದ ಅವ ಇವರೇನು ನಿಲ್ಲಿಸಲಿಲ್ಲ ಅದನ್ನು ಆದರೂ ಅದು ಬೇಕು ಶಾಸ್ತ್ರ ರಚನೆ ಇಲ್ಲ ಅಂತಲ್ಲ ಯಕ್ಷಗಾನದ ಒಳಗೆ ಶಾಸ್ತ್ರ ಇದೆ ಕ್ರಮಗಳು ಅಂತ ಹೇಳ್ತಾ ಇದ್ದಾರೆ ಹೀಗೆ ಹೀಗೆ ಇರಬೇಕು ಮೊದಲು ಅವ್ರು ಕೇಳ್ತಿರಲೇ ಇಲ್ಲ ಯಾಕೆ ಮಾಡೋದು ಅಂತ ಹೀಗೆ ಅಂತ ಇತ್ತು ಈಗ ಅದು ಬೇಕಾಗಿದೆ ಮಾಡಬೇಕು ಮಾಡುವಾಗ ತುಂಬ ಜಾಗ್ರತೆ ಮಾಡಬೇಕು ತುಂಬ ಕಾಂಪೋಸಿಟ್ ಆಗಿ ತುಂಬ ವ್ಯಾಪಕವಾಗಿ ಈಗ ಈ ವಿಕೃತಿಗಳನ್ನು ಇನ್ನು ಶಾಸ್ತ್ರ ಅಂತ ಸ್ವೀಕರಿಸುವ ಒಂದು ಆಪತ್ತಿ ಇಲ್ಲದೆ ತುಂಬ ದೊಡ್ಡ ಕೆಲಸ ನನಗೆ ಧೈರ್ಯ ಇಲ್ಲ ಅದನ್ನು ಮಾಡಬಲ್ಲೆ ಅಂತ ಶಾಸ್ತ್ರದ ಬಗ್ಗೆ ಗೌರವವೂ ಬೇಕು ಭಯವೂ ಬೇಕು ಜ್ಞಾನವೂ ಬೇಕು ಬರೀ ಗೌರವ ಭಯ ಇದ್ದರೂ ಸಾಕಾಗೋದಿಲ್ಲ ಜ್ಞಾನವೂ ಬೇಕು ಆದರೆ ಇವತ್ತು ಸಾಧ್ಯ ಇದೆ ಅದು ಮಾಡಲಿಕ್ಕೆ ಇಟ್ ಇಸ್ ಪಾಸಿಬಲ್ ಟುಡೇ ಅತ್ಯಂತ ಸೂಕ್ಷ್ಮವಾದ ವಿಷಯಗಳನ್ನು ದಾಖಲಾತಿ ಮಾಡಲಿಕ್ಕೆ ಬರ್ತದೆ ಆದರೆ ಅದೆಲ್ಲ ಆಗುವ ಕಲೆ ಉಳಿತದೋ ಇಲ್ಲೋ ಗೊತ್ತಿಲ್ಲ ನಮಗೆ ನೀವು ಯಕ್ಷಗಾನದ ಬಗ್ಗೆ ಆಸಕ್ತಿ ಇರುವಂಥ ಯುವಕರಿಗೆ ಏನಾದರೂ ಒಂದು ಮುಖ್ಯ ಸಂದೇಶ ಇದೆ ಅಂತ ಹೇಳಿ ನಾನು ಸ್ವಾಭಾವಿಕವಾಗಿ ನಾನು ಸಂದೇಶ ಕೊಡುವಲ್ಲ ನಾನು ಸಂದೇಶ ತೆಕ್ಕೊಡುವ ನಾನು ಉಪದೇಶಕನಲ್ಲ ನನಗೆ ಅಲ್ಲ ಅಂದರೆ ಆ ಮೇಲೆ ನಿಂತು ನಾವು ಹೀಗೆ ಮಾಡಿ ಹಾಗೆ ಮಾಡಿ ಆಗಲೇ ನಂಬಿಕೆ ಇಲ್ಲ ನಾನು ಎಲ್ಲರ ಒಟ್ಟಿಗೆ ಯಾವಾಗಲೂ ಎಲ್ಲರ ಒಟ್ಟಿಗೆ ಯಕ್ಷಗಾನವನ್ನು ಪ್ರವೇಶ ಮಾಡುವವರು ಮೂಲಭೂತ ಅಭ್ಯಾಸ ಮಾಡಬೇಕು ನನ್ನ ಕಾಳಜಿ ಮಾಡಿದ ಅಭ್ಯಾಸವನ್ನು ಅವನ ಪ್ರತಿಭೆಯೊಳಗೆ ಮಾಡಿ ತಲೆಗೆ ಬಂತು ಅಂತ ಎಲ್ಲವನ್ನು ಇಲ್ಲಿ ಪ್ರಯೋಗ ಮಾಡಿದೆ ಅದರ ಬಗ್ಗೆ ಪ್ರೀತಿ ಭೀತಿ ಮತ್ತು ಸಂಶಯ ಈ ಮೂರು ಇಟ್ಟುಕೊಂಡು ಕೆಲಸ ಮಾಡಿ ಮೊದಲು ಪ್ರೀತಿ ಇಟ್ಟುಕೊಳ್ಳಿ ಭೀತಿ ಇಟ್ಟುಕೊಳ್ಳಿ ಯಕ್ಷಗಾನದ ವೇಷ ಮಾಡದಿದ್ದರೆ ಯಾರೂ ನಿಮಗೆ ಶಿಕ್ಷೆ ಕೊಡೋದಿಲ್ಲ ಏನು ದೋಷ ಈಗ ನಾನು ಅರ್ಥ ಹೇಳದಿದ್ದರೆ ನನಗೇನು ತೊಂದರೆ ಆಗುದು ಯಾರು ನನ್ನನ್ನು ಬೈಯೋದಿಲ್ಲ ಹೇಳಿದರೆ ಬೈತಾರೆ ಅದು ಬೇರೆ ಮಾಡುವ ಕೆಲಸವನ್ನು ಪರ್ಫೆಕ್ಷನ್ ಅನ್ನೋದು ಒಂದು ಇಮ್ಯಾಜಿನೇಟಿವ್ ಅದು ಆದಷ್ಟು ಒಳ್ಳೆಯದಾಗಬೇಕು ಅದು ಹೇಗುಂಟು ಅದಕ್ಕೆ ತೊಂದರೆ ಆಗಬಾರ್ದು ಜನಪ್ರಿಯತೆ ಆಗದಿದ್ದರೂ ತೊಂದರೆ ಇಲ್ಲ ಇನ್ನು ಧೈರ್ಯ ಇಟ್ಟುಕೊಂಡು ಈ ಕಲೆಯ ಒಂದು ಸ್ವರೂಪವನ್ನು ನಾನು ಇಟ್ಟುಕೊಂಡು ಹೋಗ್ತೇನೆ ಅಂತ ಒಂದು ಬೇಕು ಆಗ ಅವನಲ್ಲಿ ಕ್ರಿಯೇಟಿವಿಟಿ ಇದ್ದರೆ ತನ್ನಷ್ಟಕ್ಕೆ ಅದು ಹೊರಗೆ ಬರೋದೇ ಇರೋದಿಲ್ಲ